ಇಡೀ ಸಿಬ್ಬಾ ಬಾರಲ್ಲಿ ಮಾಡಿದ್ರಿ ಆ ಸಪ್ಲೈಯರು ಉಳ್ಕೊಳ್ಳೋ ಜಾಗದಲ್ಲೇ ಕೂಡ ಹೀರೋನ ಉಳಿಸ್ತೀರಾ ಬೆತ್ತಲೆ ನಿಲ್ಲಿಸ್ತೀನಿ ಬ್ರದರ್ ಬೇಕಾ ಆ ಕಂಪ್ಲೀಟ್ ಮಾಡೋದು ಬಾರ್ ಸಪ್ಲೈಯರ್ ಅಂದ ತಕ್ಷಣ ಒಂದು ಕುಡ್ಕ್ರ ಸಾಂಗ್ ಇರ್ಲೇಬೇಕಲ್ಲ ಅದೇ ಬಿ ಪಿ ಸರ್ ಹೇಳೋರು ನಾನು ಇದುವರೆಗೂ ಕುಡ್ಕ್ರ ಬಗ್ಗೆ ಹಾಡಿದ್ದೀನಿ ಎಣ್ಣೆ ಬಗ್ಗೆ ಹಾಡಿದ್ದೀನಿ ಸಪ್ಲೈಯರ್ಸ್ ಬಗ್ಗೆ ಯಾವತ್ತು ಹಾಡಿದೀನಿ ರಂಜಿತ್ ನೀವು ಸಿನಿಮಾ ಎಂಟ್ರಿ ಬಂದಾಗ ನಾನು ಯಾವುದೇ ಬ್ಯಾಕ್ ಬ್ಯಾಕ್ಗ್ರೌಂಡ್ ಇಲ್ಲ ಆಮ್ಲ ನಾನು ಸಿನಿಮಾಗ್ ಕಲ್ತಿಲ್ಲ ನಾನು ನೋಡಿ ಸಿನಿಮಾ ಮಾಡಿದ್ದು ಅಂತ ವರ್ಕ್ ಮಾಡಿಲ್ಲ ಅನ್ನೋದಕ್ಕಿಂತ ವರ್ಕ್ ಮಾಡಕ್ ಟ್ರೈ ಮಾಡಿದೆ ಸರ್ ಬಟ್ ಎಲ್ಲೂ ಸಿಗ್ಲಿಲ್ಲ ನಾನೇನು ಮಾಡಲಿ ತುಂಬಾ ಕಡೆ ನಾನು ಹೋಗ್ತಿದ್ದೆ ಅಷ್ಟೇ ಡೈರೆಕ್ಟರ್ ಆಗಿ ಸ್ವಿಗ್ಗಿ ಸ್ವಿಗ್ಗಿ ಝೊಮ್ಯಾಟೊ ಮಾಡೋ ಹುಡುಗಂಗೆ ಸರಿ ನಿನ್ಗೇನೋ ಪೊಟೆನ್ಷಿಯಲ್ ಇದೆ ಮಾಡು ಅಂತ ಸಪೋರ್ಟ್ ಮಾಡಿದಾಗ ನೀವು ಏನಕ್ಕೆ ಕಷ್ಟ ಆಗುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ನಗ ನಗ್ದಿರ ಇರಕ್ಕೆ ಪಕ್ಕ ಪಕ್ಕಾ ವಿಸಿ ಹೊಡಿತೀರ ಹಂಗಿದೆ ಅವ್ರ ಕಾಮಿಡಿ ನೀವೆಷ್ಟೇ ಎಷ್ಟೇ ಹಲ್ ಕಚ್ಕೊಂಡಿರ್ತೀನೂ ನಿಮಗ್ ನಗಸ್ತಾರೆ ಸಿನಿಮಾ ನೋಡಿ ಯಾರು ನೂರು ರೂಪಾಯಿ ವೇಸ್ಟ್ ಆಯ್ತು ರೂಪಾಯಿ ವೇಸ್ಟ್ ಆಯ್ತು ಅಂತ ಹೇಳಕ್ ಸಾಧ್ಯ ಎಲ್ರಿಗೂ ನಮಸ್ಕಾರ ನೀನ್ ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ ನಾನು ವಿಜಯ್ ಭ್ರಮಸಾಗರ ಕನ್ನಡ ಚಿತ್ರರಂಗದಲ್ಲಿ ಈಗ ಮತ್ತೊಂದು ಹೊಸ ಚಿತ್ರ ಅಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ ಆ ಸಾಲಿಗೆ ಮತ್ತೊಂದು ಸಿನಿಮಾ ಸಪ್ಲೈಯರ್ ಶಂಕರ ಅಂದ್ರೆ ಈಗ ಆಲ್ರೆಡಿ ಒಂದಿಷ್ಟು ಸಿನಿಮಾಗಳು ಬಂದಿದೆ ಅಂಥದ್ದೇ ಸಿನಿಮಾಗಳ ಸಾಲಿಗೆ ಸಪ್ಲೈಯರ್ ಶಂಕರ ಕೂಡ ಸೇರ್ತಾ ಇದೆ ಈಗಾಗಲೇ ಪೋಸ್ಟರು ಟೈಟಲು ಎಲ್ಲ ಒಂದಿಷ್ಟು ನಿರೀಕ್ಷೆ ಕಾಣ್ತಾ ಇದೆ ಸೊ ಆ ನಿರೀಕ್ಷೆ ಇನ್ನೂ ಒಂದಿಷ್ಟು ದುಪ್ಪಟ್ಟು ಮಾಡ್ತಾ ಇದೆ ಫೆಬ್ರವರಿ ಎರಡಕ್ಕೆ ಈ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ ಸೊ ಇದರ ವಿಶೇಷ ಏನಂದರೆ ಸಂಪೂರ್ಣ ಸಿನಿಮಾ ಟೀಮ್ ಹೊಸದು ಡೈರೆಕ್ಟರು ಪ್ರೊಡ್ಯೂಸರು ಡಿ ಒ ಪಿ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಇವತ್ತು ನಮ್ಮ ಜೊತೆ ರಂಜಿತ್ ಸಿಂಗ್ ರಜಪೂತ್ ಡೈರೆಕ್ಟ್ರು ಸಪ್ಲೈ ಶಂಕರ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಅನ್ನೋದು ಒಂದಿಷ್ಟು ಕೇಳೋಣ ರಂಜಿತ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಹೇಳಿ ನಿಮ್ಮ ಇದು ಮೊದಲನೇ ನಿರ್ದೇಶನದ ಸಿನಿಮಾ ಈ ಹಿಂದೆ ಏನೆಲ್ಲ ಮಾಡ್ತಾ ಇದ್ರಿ ಈ ಸಿನ್ಮಾ ಮುಂಚೆ ಸಿನಿಮಾ ಮುಂಚೆ ಬೇರೆ ಬೇರೆ ಪ್ರೊಫೆಷನಲ್ ವರ್ಕ್ ಮಾಡಿದೀನಿ ಡ್ರೈವಿಂಗ್ ಆಗಿ ವರ್ಕ್ ಮಾಡಿದ್ದೀನಿ ಝೊಮ್ಯಾಟೋ ಸ್ವಿಗ್ಗಿ ಮಾಡಿದ್ದೀನಿ ಓಕೆ ಜ್ಯೂಸ್ ಅಂಗಡಿ ಕೆಲಸ ಮಾಡಿದ್ದೀನಿ ನಮ್ದೇ ಜ್ಯೂಸ್ ಅಂಗಡಿ ಓಕೆ ಬೆಂಗಳೂರ ಅಲ್ವಾ ಸೊ ನಮ್ದೇ ಜ್ಯೂಸ್ ಅಂಗಡಿ ನೀರ್ ಹಾಕಿದೀನಿ ಸೊ ಡ್ರೈವಿಂಗ್ ಮಾಡಿದೀನಿ ಒಂದ್ ಮೂರು ವರ್ಷ ಓಲಾ ಒಬರ್ಟ್ಸಿದೀನಿ ಓಕೆ ಬಟ್ಟೆ ಅಂಗಡಿ ಬಟ್ಟೆ ಅಂಗಡಿಯಲ್ಲಿ ವರ್ಕ್ ಮಾಡಿದ್ದೀನಿ ಪಿ ಯು ಸಿ ಫೈಲ್ ಆದ್ಮೇಲೆ ಮೇ ಇವೆಲ್ಲ ಮಾಡ್ಬೇಕಾಗಿ ಆ ಟೈಮ್ ಅಲ್ಲಿ ಮನೇಲಿ ಕೂತ್ಕೊಳಕ್ ಆಗಲ್ಲ ಬದುಕಲ್ವಾ ಬದುಕು ಮಾಡಲೇಬೇಕು ಸೊ ಹಂಗಾಗಿ ಮಾಡ್ತಿದ್ದೆ ಇದು ಫಸ್ಟ್ ಓಕೆ ಈಗ ಇಷ್ಟೆಲ್ಲ ಹೇಳಿದ್ರಿ ಸ್ವಿಗ್ಗಿ ಮಾಡಿದೆ ನೀರ್ ತರ್ತಾ ಇದ್ದೆ ಅದು ಮಾಡ್ತಾ ಇದ್ದೆ ಕ್ಯಾಬ್ ಓಡಿಸ್ತಾ ಇದ್ದೆ ಇವೆಲ್ಲದರ ಸಮ್ಮಿಳಿತವೇ ಬಹುಶಃ ಸಪ್ಲೈ ಶಂಕರ ಅಂತ ಅನ್ಸ್ತೀನಿ ಯಾಕಂದ್ರೆ ನೀವು ಹತ್ತಿರದಿಂದ ನೋಡದಂತ ಪಾತ್ರಗಳು ನೀವು ಅನುಭವಿಸಿದ ಕಷ್ಟಗಳು ನೋವುಗಳು ಅವೆಲ್ಲ ಕೆಲಸಗಳೇ ಅಲ್ವಾ ಇದೆಲ್ಲ ಹ್ಮ್ ಬಾರ್ ಸಪ್ಲೈಯರು ನಮ್ ಕ್ಯಾಟಗರಿಗೇ ಬರ್ತಾರೆ ಹಂಗಾಗಿ ಈ ತರದ್ ಒಂದು ಥಾಟ್ ಹುಟ್ಟೋದಿಕ್ಕೆ ಕಾರಣ ಏನು ಹೇಗೆ ಈ ತರ ಬ್ಯಾಕ್ ಡ್ರಾಪ್ ಬಂದಿರ್ಲಿಲ್ಲ ಸರ್ ಸಪ್ಲೈಯರ್ ಮೇಲೆ ಕಂಪ್ಲೀಟ್ಲಿ ಆ ತರ ಬ್ಯಾಕ್ ಡ್ರಾಪ್ ಅಲ್ಲಿ ಸಿನಿಮಾ ಬಂದಿರ್ಲಿಲ್ಲ ಸೊ ನೀವು ಸಪ್ಲೈಯರ್ ಶಂಕರ್ ಅಂತ ಕಥೆ ಬರಿಬೇಕಂದ್ರೆ ನೀವೇನೋ ಪಾಶ್ ಆಗಿ ತೋರಿಸ್ತೀರಾ ಒಳ್ಳೆ ಬ್ಲಾಕ್ ಇಡ್ತೀರಾ ಅಂದ್ರೆ ತಪ್ಪಾಗ್ಬಿಡುತ್ತೆ ದಪ್ಪ ಆಗ್ಬಿಡುತ್ತೆ ರಿಯಾಲಿಟಿ ಕಥೆಗಳ್ ಯಾವಾಗ್ಲೂ ಆ ಬ್ಲಾಕ್ ಅದ್ ಕೇಳುತ್ತೋ ಆ ಸಬ್ಜೆಕ್ಟ್ ಸೊ ಹಂಗಾಗಿ ಕಲ್ಟ್ ನೀವು ತುಂಬಾ ಅನುಭವಿಸಿ ಬರ್ದಿರೋ ಅನ್ಕೊಳ್ತೀವಿ ನೈಜತೆಗೆ ಹತ್ತಿರ ಆಗದೆ ಇದ್ರೂ ಕೂಡ ನಿಮ್ಮ ಕಲ್ಪನೆ ಮೂಲಕ ಹುಟ್ಟಿದಂತ ಕತೆ ಇದು ಅದು ಓಕೆ ಈಗ ಆಗ್ಲೇ ಹೇಳ್ತಾ ಇದ್ರಿ ಒಂದು ಫ್ರೇಮ್ ಇಟ್ಟ ತಕ್ಷಣ ಅದು ನೈಜತೆ ಕಾಣಬೇಕು ನೋಡಿದ ತಕ್ಷಣ ಅದು ರಿಯಲ್ ಇದು ಅಂತ ಅನ್ಸ್ಬೇಕು ಅಂತ ಸೊ ಈ ಶೂಟಿಂಗ್ ಕೂಡ ನೀವು ಇಡೀ ಸಿನಿಮಾನ ಬಾರಲ್ಲಿ ಮಾಡಿದ್ರಿ ಅಂತ ಹೇಳಿದ್ರಿ ರಿಯಲ್ ಲೊಕೇಶನ್ ಅದ್ರ ಬಗ್ಗೆ ಹೇಳಿ ಸರ್ ಎಲ್ಲಿ ಮಾಡಿದ್ದು ಹೇಗೆ ಬೊಮ್ಮನಹಳ್ಳಿ ಹತ್ರ ಸಿ ಆರ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇದೆ ಅದು ಅಲ್ಲಿನ ಲೋಕಲ್ ಅವರು ನಾಗಭೂಷಣ್ ರೆಡ್ಡಿ ಅಂತ ಅವ್ರದ್ದು ಒಂದು ನಾಲ್ಕೈದು ವೈನ್ ಸ್ಟೋರ್ ಇದೆ ಅವ್ರು ಪರ್ಮಿಷನ್ ಕೊಟ್ಟರು ಮಾಡಿ ಅಂತ ಸೊ ಕಂಪ್ಲೀಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಎಲ್ಲೂ ನಮಗೆ ಪ್ರಾಬ್ಲಮ್ ಆಗ್ದೆ ಬಿಕಾಸ್ ಬಾರ್ ಅಂದ್ರೆ ನಿಮಗೆ ಎರಡು ಮೂರು ಲಕ್ಷ ವ್ಯಾಪಾರ ಆಗುತ್ತೆ ಪರ್ ಡೇ ಪರ್ ಡೇ ಪರ್ ಡೇ ಹೌದು ಆಗೇ ಆಗುತ್ತೆ ಅವ್ರಿಗೆ ಹೆಂಗೆ ಅದು ಏನೋ ಪಾಪ ಅವ್ರಿಗೆ ಆ ಸಿನಿಮಾ ಮೇಲೆ ಏನಾದ್ರು ಅವ್ರ ಮೇಲೆ ಏನಾದ್ರು ಇತ್ತೇನೋ ಪ್ರೀತಿ ಇತ್ತೇನೋ ಕೊಟ್ರು ಎಲ್ಲೂ ನಮ್ಗೆ ಎಲ್ಲೂ ಡಿಸ್ಟರ್ಬ್ ಮಾಡಿಲ್ಲ ನೀವು ಅವ್ರಿಗೆ ಮಾಡಿಲ್ಲ ಅವರು ನಮ್ಮಿಂದ ಪಾಪ ಅವ್ರಿಗೆ ಡಿಸ್ಟರ್ಬ್ ಆಗೋದು ಬಿಕಾಸ್ ನಮ್ ಶೂಟಿಂಗ್ ಅಂದ್ರೆ ಏನಾಗುತ್ತೆ ಸರ್ ಒಂದ್ ಶಾರ್ಟ್ ಇಡ್ಬೇಕಂದ್ರೆ ಅನ್ಕೊಂಡಂಗೆ ಟಕ್ ಟಕ್ ಅಂತ ಇಟ್ಬಿಡಕ್ ಆಗಲ್ಲ ಅದಕ್ಕೆ ಲೈಟಿಂಗ್ಸ್ ಇರುತ್ತೆ ಅದಕ್ಕೆ ಅಂತ ಆರ್ಟಿಸ್ಟ್ ಪ್ರಿಪರೇಷನ್ಸ್ ಇರುತ್ತೆ ಒಂದ್ಸರಿ ಟೇಕ್ ಆಗುತ್ತೆ ಇನ್ನೊಂದ್ಸರಿ ಬ್ಯಾಕ್ ಅಲ್ಲಿ ಮೈನ್ ಆರ್ಟಿಸ್ಟ್ ಕರೆಕ್ಟ್ ಆಗಿ ಮಾಡಿದ್ರು ಯಾರೋ ಇನ್ನ ಯಾರೋ ಸಹ ಕಲಾವಿದ್ರು ತಪ್ಪ ಮಾಡಿರ್ತಾರೆ ಟೈಮ್ ತಗೊಂಡ್ಬಿಡುತ್ತೆ ನಾವ್ ಅನ್ಕೊಂಡಿ ಟೈಮ್ ಕರೆಕ್ಟ್ ಆಗಲ್ಲ ನಮ್ದು ಸೊ ಹಂಗಾಗಿ ನಮ್ಮಿಂದ ಪಾಪ ಅವ್ರಿಗಿದಾಗ ಅಷ್ಟು ಆದ್ರೂ ತಡ್ಕೊಂಡು ಒಂದ್ ಇಪ್ಪತ್ ಹದಿನೆಂಟರಿಂದ ಇಪ್ಪತ್ತು ದಿನ ಮಾಡಿದ್ವಿ ಚೆನ್ನಾಗಿ ಮುಗಿಸ್ಕೊಟ್ರು ಅವ್ರು ಕೊಟ್ಟಿದ್ದಕ್ಕೆ ಸಿನಿಮಾ ಚೆನ್ನಾಗಿ ಓಕೆ ಈ ತರದ ಸಿನ್ಮಾ ನೀವು ಕಥೆ ಆಯ್ಕೆ ಮಾಡ್ಕೊಂಡಾಗ ನೀವು ಮೊದಲು ಯಾಕೆ ನಿಶ್ಚಿತ ಆಯ್ಕೆ ಯಾಕಾಯ್ತು ಅಂದ್ರೆ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ ಅವರು ಮೇ ಬಿ ಅವ್ರಿಗೊಂದು ಒಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷ ಇದ್ದಾಗ ಅವ್ರು ಹದಿನಾರು ವರ್ಷದ ಹುಡುಗನ್ ಪಾತ್ರ ಮಾಡ್ತಾರೆ ಗಂಟು ಮೂಟೆ ಗೊತ್ತಿಲ್ಲ ನಂಗೆ ಆಗಿ ಮತ್ತೆ ಏಜ್ ಡೌನ್ ಪಾತ್ರ ಮಾಡೋದೆಲ್ಲ ತುಂಬಾ ಚಾಲೆಂಜಸ್ ನೀವಲ್ಲಿ ಬರೀ ಆ ಏಜು ಮೀಸೆ ತೆಗ್ದಿದಾರೋ ಅಲ್ಲ ಟೆಂತ್ ಕ್ಲಾಸ್ ಹುಡುಗ ಅವನ್ ಬಾಡಿ ಒಂದು ಚೇಂಜಸ್ ಇರುತ್ತೆ ಅವನು ಓಡಾಡೋದು ಟಪ್ 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 ಅಂತ ಇರ್ತಾನೆ ಅವನ್ ಮಾತು ಅವ್ರು ನೋಡಿದಾಗ ಮೇ ಬಿ ಓಕೆ ನನ್ ಕತೆಗೆ ಹಿಂಗ್ ಮಾಡ್ಬೋದು ಆಗ್ಲೇ ಅವ್ರದು ಟವಂಜರಿ ಆಗಿತ್ತು ಸೊ ನನಗೆ ಯಾರೋ ನನ್ನ ಡಿಒ ಪಿ ತೋರ್ಸುದ್ರು ಒಂದವರದು ಇನ್ಸ್ಟಾದಲ್ಲಿ ಒಂದು ರಕ್ತ ಚರಿತು ಅಂತ ಒಂದು ಮ್ಯೂಸಿಕ್ ಹಾಕಿದ್ರು ಅದ್ ನೋಡ್ಬಿಟ್ಟು ನೋಡಿ ಬ್ರೋ ಇವ್ರು ಸೂಟ್ ಹಾಕ್ತಾರೆ ಅನ್ಸುತ್ತೆ ಸರಿ ನೋಡಿದ್ರಿ ಓಕೆ ಅನ್ನಿಸ್ತು ನೆಕ್ಸ್ಟ್ ಡೇ ಅವ್ರ ನಂಬರ್ ಕಲೆಕ್ಟ್ ಮಾಡಿ ಮಾತಾಡಿದ್ರಿ ಗಂತರ ರೆಡಿ ಇದೀನಿ ಬನ್ನಿ ಅಂದ್ರು ಕತೆ ಹೇಳಿದ್ರೆ ಆಮೇಲೆ ಓಕೆ ಅಂದ್ರು ಅಲ್ಲಿಂದ ಸ್ಟಾರ್ಟ್ ಟಾಮನ್ ಜೀರ್ನಲ್ಲಿ ತುಂಬಾ ಲವರ್ ಬಾಯ್ ಆಗಿ ಕಾಣಿಸ್ಕೊಂಡ್ರು ಇಲ್ಲಿ ರಾಗ್ ತೋರ್ಸಿದ್ರಿ ಅದಕ್ಕೆಲ್ಲ ಹೆಂಗ್ ಬ್ಲೆಂಡ್ ಮಾಡಿದ್ರಿ ಟೈಮ್ ಕೊಟ್ರ ಹೇಗೆ ತರಬೇತಿ ಇತ್ತ ಯಾಕಂದ್ರೆ ಸಪ್ಲೈಯರ್ ಅಂದ ತಕ್ಷಣ ಅದು ಕಲಿಬೇಕಲ್ವಾ ರಿಯಲ್ ಅವ್ರದ್ದು ಒಂಚೂರು ಸ್ವಲ್ಪ ಫಾಸ್ಟ್ ಆಗಿ ಕಲಿತು ಕೆಲವರು ಸ್ವಲ್ಪ ಫಾಸ್ಟ್ ಲರ್ನರ್ಸ್ ಇರ್ತಾರೆ ಕಲಾವಿದ ಅಂದ ತಕ್ಷಣ ಅವರು ಈಗ ನಾನ್ ಸಪ್ಲೈಯರ್ ಶಂಕರ ನೆಕ್ಸ್ಟ್ ಇನ್ನೊಬ್ರು ಬಂದ್ ಇನ್ನೊಂದ್ ಪಾತ್ರ ಹೇಳಿದ್ರೆ ಅದ್ ಬ್ಲೆಂಡ್ ಆಗ್ಬಿಡ್ತಾರೆ ಬೇಗ ಅವ್ರು ಬೈ ಬಾರ್ನೆ ಅದ್ ಬಂದಿರುತ್ತೆ ಸೊ ಇವ್ರಿಗೆ ಅಷ್ಟ ನಾವು ನಾವೇನಾದ್ರು ಇಷ್ಟ ಹೇಳಿದ್ರೆ ತುಂಬಾ ಮಾಡಿಕೊಡ್ತಾರೆ ಈಗ ಅವ್ರ ಪ್ರೀವಿಯಸ್ ಸಿನಿಮಾ ಜಾನರೇ ಬೇರೆ ಇದೇ ಬೇರೆ ನಾನು ಒಂದ್ ಪೋಸ್ಟ್ ಬೆತ್ಲೆ ನಿಲ್ಲಿಸ್ತೀನಿ ಬ್ರದರ್ ಅಂದ್ರೂ ಸಿನಿಮಾ ಬೇಕಾ ಮಾಡೋಣ ಆ ಶಾರ್ಟ್ ಕಂಪ್ಲೀಟ್ ಹಂಗೆ ನಿಂತಿರೋದು ಅದು ಎಲ್ ಎಲ್ರು ಮಾಡ್ತಾರಲ್ಲ ನಂಗೆ ಗೊತ್ತಿಲ್ಲ ಬಿಕಾಸ್ ನಾನ್ ಫಸ್ಟ್ ಸಿನಿಮಾ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲದಿರ ನನ್ಗೆ ಹೇಳೋದು ತಪ್ಪಾಗುತ್ತೆ ಬಟ್ ಒಬ್ಬ ರೈಟ್ರು ಎಲ್ಲೇ ಕೂತ್ಕೊಂಡು ನಾನು ಇಂಥ ಪಾತ್ರ ಬರ್ದಿದ್ದೀನಿ ಗುರು ಅಂತ ನಿಶ್ಚಿತ ಅವ್ರ ಹತ್ರ ಬಂದ್ರೆ ನನ್ನ ಪ್ರಕಾರ ಪಕ್ಕ ಕಟ್ಕೊಡ್ತಾರೆ ಅವನ ಕನ್ಸಿಗೆ ಏನಿದೆ ಮಾಡ್ಕೊಡ್ತಾರ ಅನ್ನೋದು ನನ್ನ 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 ಎಕ್ಸ್ಪೀರಿಯನ್ಸ್ ಶಂಕರ್ ನೀವು ಇಲ್ಲಿ ತೋರಿಸ್ತಾ ಅಂತ ಪೋಸ್ಟರ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಈ ಪೋಸ್ಟರ್ ನೋಡಿದ ತಕ್ಷಣ ಯಾವ್ದೋ ಒಂದು ತಮಿಳ್ ಸಿನಿಮಾದ ವಿಚಾರಣೆನೋ ಇನ್ನೊಂದ್ ಸಿನಿಮಾನೋ ನೆನ್ಪಾಗ್ತದೆ ತುಂಬಾ ಟಾರ್ಚರ್ ಏನಾದ್ರೂ ಅಂತ ನೋಡಿದ್ರೆ ಹಂಗುತ್ತೆ ನಿಮ್ಗೆ ಇಲ್ಲಿ ಅಮಾಯಕ ವಿನಾಕಾರಣ ಜಲಿ ಹೋಗ್ತಾನ ಅವಿನಾಕಾರಣ ಅನ್ನೋದಕ್ಕಿಂತ ಒಂದು ಬಾರಲ್ಲಿ ಏನೋ ಆದಾಗ ಯೂಜಲಿ ಆ ಬಾರ್ಕ್ ಸಂಬಂಧಪಟ್ಟವ್ರು ಯಾರು ಇರ್ತಾರೆ ಅವ್ರನ್ನೇ ಕರ್ಕೊಂಡ್ ಹೋಗಬೇಕು ಸೊ ಹಂಗಾಗಿ ಒಬ್ಬ ಸಪ್ಲೈಯರ್ ಬಾರ್ಕ್ ತುಂಬಾ ಇಂಪಾರ್ಟೆಂಟ್ ಅವ್ನ್ ಬೆಳಗ್ಗೆ ಆದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಮಲಗೋದು ಅಲ್ಲೇ ಬೆಳಗ್ಗೆ ಎದ್ದು ಕಸ ಗುಡಿಸಿ ಕ್ಲೀನ್ ಮಾಡಿ ಅವ್ನ್ ಲೈಫ್ ನಡೆಯೋದು ಅಲ್ಲೇ ನಡಿಯೋದು ತಿಂಗಳು ಮನೆಗೆ ಹೋಗ್ತಾರೆ ಸಂಬಳ ಕಮ್ಮಿ ಸೊ ಜೆನ್ಯೂನ್ ಆಗಿ ಬದುಕ್ತಾರೆ ವಾರಕ್ಕೊಂದ್ಸರಿ ಯಾವ್ದೋ ಅವ್ರ ಅವ್ರಿಗೆ ಇಷ್ಟ ಆಗಿರೋ ನಮ್ ಗುರು ಸಿನಿಮಾ ಅಂತ ಹೋಗ್ತಾರೆ ಖುಷಿ ಪಡ್ತಾರೆ ಆತರ ಒಂದ್ ಲೈಫ್ ಅವ್ರದ್ದು ಸೊ ಹಂಗಾಗಿ ನಿಮಗೆ ಕೆಲವೊಂದ್ ಎಪಿಸೋಡ್ಗಳು ಬಂದಾಗ ಈ ತರ ಆಗ್ತಾರೆ ನೋಡ್ದಾಗ ಗೊತ್ತಾಗುತ್ತೆ ಇಡೀ ಸಿನಿಮಾ ಮಾಡಿದ್ರಿ ಆ ಸಪ್ಲೈಯರ್ ಉಳ್ಕೊಳ್ಳೋ ಜಾಗದಲ್ಲೇ ಕೂಡ ಅಲ್ಲೇ ಶೂಟ್ ಮಾಡ್ತೀರಾ ಹೆಂಗೆ ರಿಯಾಲಿಟಿ ಅವ್ರಿಗೆ ಅಂತ ಸಪ್ರೇಟ್ ತರಬಹುದು ಸಪ್ರೇಟ್ ಏನು ಇಲ್ಲ ನಿಮ್ಗಲ್ಲಿ ಅಲ್ಲಿ ಹೋದ್ರೆ ನಿಮಗ್ ಫ್ರೇಮ್ಗೆ ಅದ ಹೆಂಗಿರುತ್ತೆ ಅಂದ್ರೆ ಫ್ರೇಮ್ ತುಂಬಾ ಅಂದವಾಗಿರುತ್ತೆ ನಿಮ್ ನೀವು ನೋಡೋ ತರ ನೋಡಿದ್ರೆ ನಿಜವಾಗ್ಲೂ ತುಂಬಾ ಅಂದವಾಗಿರುತ್ತೆ ನಾವು ಅದನ್ನ ಅಲಂಕಾರ ಮಾಡಿ ಹಾಳು ಮಾಡ್ಬಿಡ್ಬಾರ್ದು ಅಲ್ಲಿ ಒಬ್ಬ ಸಪ್ಲೈಯರ್ ಇದರಲ್ಲಿ ಅವ್ನ್ ಬೆಳಗ್ಗೆ ತಲೆ ಒರೆಸಿರೋ ಟವಲ್ ಅಲ್ಲೇ ಬಿಸಾಕಿರ್ತಾನೆ ಯಾವಾಗ್ಲೋ ಇನ್ನೊಂದ್ ಚೂರ್ ಇನ್ನೊಂದ್ಸರಿ ಅಲ್ಲೋಜ್ಬಹುದು ಅನ್ನೋ ಇಷ್ಟೇ ಇಷ್ಟ ಪೇಸ್ಟ್ ಇರುತ್ತೆ ಧೂಳ್ ಇರ್ತಿರೋ ಬ್ರಷ್ ಇರುತ್ತೆ ಅಯೋಡೆಕ್ಸ್ ಅಮೃತ ಏನೇನ್ ಬರುತ್ತಲ್ಲ ಅಮೃತಾಂಜನ್ ಅದೆಲ್ಲ ಯಾವ್ದೋ ಎಣ್ಣೆ ಪ್ಯಾಕೆಟ್ ಅಲ್ಲಲ್ಲಿ ಅಲ್ಲಲ್ಲಿ ಬಾಟ್ಲುಗಳು ಅವಂದು ತೂತಾಗಿರೋ ಒಂದ್ ನಾಲ್ಕು ಚಡ್ಡಿ ಇದು ರಿಯಾಲಿಟಿ ಇದು ಅವ್ನ್ ಇಷ್ಟ ಪಡೋ ಅಂತ ಒಂದ್ ಯಾವ್ದೋ ದೇವ್ರ ಫೋಟೋ ಅವನ್ ಇಷ್ಟ ಪಡುವಂತ ಯಾವ್ದೋ ಹುಡುಗಿ ಫೋಟೋ ಅವ್ನ್ ಇಷ್ಟ ಪಡುವಂತ ಹೀರೋಗಳು ಫೋಟೋ ಅವಲ್ಲಿ ಹೋದಾಗ ದರ್ಶನ್ ಸರ್ ಫೋಟೋ ಸಾಕಿರ್ತಾರೆ ಸುದೀಪ್ ಅಣ್ಣನ್ ಫೋಟೋಸ್ ಹಾಕಿರ್ತಾರೆ ಹೌದು ನಿಜವಾಗ್ಲು ಅದೆಲ್ಲೂ ನಾವು ತಗ್ದಿಲ್ಲ ನಾವು ತೆಗ್ದು ಇನ್ನೂ ಚೆನ್ನಾಗಿರೋದು ಹಾಕ್ಸಿದ್ವಿ ಅಂದ್ರೆ ತುಂಬಾ ಅದು ಸೊ ಫ್ರೇಮ್ ಇಟ್ಟಾಗ ಇನ್ನೂ ಚೆನ್ನಾಗಿ ಕಾಣ್ಲಿ ಅನ್ಬಿಟ್ಟು ಇನ್ನೂ ನೀಟಾಗಿ ಮಾಡಿಸಿದ್ವಿ ನಾವು ಲೊಕೇಶನ್ ನೋಡಕ್ಕೆ ಅಂತ ಹೋಗ್ತಿವಲ್ಲ ಹಳೇ ಫ್ಯಾನು ತುಂಬಾ ಎಷ್ಟೋ ಈಗ ನೀವು ನಿಮ್ ಮನೆಯಲ್ಲಿರೋ ಇರೋ ಫ್ಯಾನು ಕ್ಲೀನ್ ಮಾಡ್ತೀರಾ ಯಾರೋ ಒಬ್ರು ಹೇಳ್ತಾರೆ ನಿಮ್ ತಾಯಿನೋ ಮದ್ವೆ ಆಗಿರೋ ವೈಫು ಕ್ಲೀನ್ ಮಾಡಿ ಅಂತ ಕ್ಲೀನ್ ಬಟ್ ಅಲ್ಲಿ ಅವ್ರು ಹಂಗೆ ಬಿಟ್ಟಿರ್ತಾರೆ ಡಸ್ಟ್ ಅಲ್ಲ ಡಸ್ಟ್ಸ್ಟ್ ಬಟ್ ಅವ್ರಿಗೆ ಅಲ್ಲಿ ಬದುಕ್ ಕಟ್ಕೊಂಡ್ಬಿಟ್ಟಿರ್ತಾರ ಅಂದ್ರೆ ಎಲ್ರು ಗಲೀಜಾಗಿರ್ತಾರೆ ಅಂತಾನೆ ಏನಿಲ್ಲ ತುಂಬಾ ನೀಟಾಗಿರ್ತಾರೆ ಅಲ್ಲಷ್ಟು ಕುಡುಕ್ರು ಡ್ರಿಂಕ್ಸ್ ಮಾಡೋರು ತುಂಬಾ ನೀಟ್ ನೀಟಾಗಿರೋ ಸಪ್ಲೈಯರ್ಸ್ ಇದಾರೆ ಒಬ್ರು ಸಪ್ಲೈಯರ್ಸ್ ಅಂದ್ರೆ ಹಿಂಗೇ ಇರ್ಬೇಕಂತ ಏನಿಲ್ಲ ನೀಟಾಗಿರೋರು ಇದಾರೆ ಅಹ್ ಸ್ವಲ್ಪ ಬೇರೆ ತರ ಇರೋರು ಇರ್ತಾರೆ ಎಲ್ರು ತರ ಎಲ್ಲ ತರ ಇರ್ತಾರೆ ನೀವಾಗ್ಲೇ ಹೇಳ್ತಾ ಹೋದ್ರಿ ನಾನು ಕೂಡ ಮಧ್ಯಮ ಅವರದ್ದು ನಾನು ಇವೆಲ್ಲ ಅನುಭವಿಸಿ ಬಂದಿದ್ದಿಂದನೇ ಈ ತರದ ಕತೆ ಕಟ್ಕೊಡಕ್ ಸಾಧ್ಯ ಆಯ್ತು ಇಲ್ಲಿ ನೀವು ಸಪ್ಲೈಸ್ ಗಳ ಬದುಕಿನ ಚಿತ್ರಣ ಕಟ್ಕೊಡಕ್ ಹೊರಟಿದ್ರೆ ಅವ್ನ ನೋವು ನಲಿವು ಇದೆಯಾ ಅದ್ರ ಆಚೆಗೆ ಬೇರೆ ಏನಾದ್ರು ಇದೆಯಾ ಅಂದ್ರೆ ಒಂದ್ ಸಿನಿಮಾ ಅಂದ್ರೆ ಮಿಕ್ಸ್ ಸರ್ ಎಲ್ಲಾ ಇರುತ್ತೆ ಅವನು ಅಳ್ತಾನೆ ನಗ್ತಾನೆ ನಗಸ್ತಾನೆ ರೋಮನ್ ಥ್ರಿಲ್ ಕೊಡ್ತಾನೆ ಲವ್ ಇರುತ್ತೆ ಒಂದ್ ಪ್ಯಾಕೇಜ್ ಸಿನಿಮಾ ಅಂದಾಗ ಎಲ್ಲಾ ಇರುತ್ತೆ ಸೊ ಎಲ್ಲಾ ಇರುತ್ತೆ ಇದು ತುಂಬಾ ಸಪ್ಲೈಸ್ ಗಳಿಗೆ ಹತ್ತಿರವಾದಂತ ಕಂಟೆಂಟ್ ಅವ್ರ ಬದುಕನ್ನು ಅವ್ರು ನೋಡಬಹುದು ಸಿನಿಮಾದಲ್ಲಿ ಖಂಡಿತವಾಗ್ಲು ಒಂದು ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ಆದ್ರೂ ಗುರು ನಮ್ ಲೈಫ್ ತೋರ್ಸೋಣೆ ಕಂಪ್ಲೀಟ್ ಆಗಿ ತೋರ್ಸಕ್ ಆಗಲ್ಲ ಬಿಕಾಸ್ ಇಲ್ಲಿ ಹತ್ತು ಜನ ಇದೀವ ಅಂದ್ರೆ ನನ್ ಲೈಫ್ ಬೇರೆ ನಿಮ್ ಲೈಫ್ ಬೇರೆ ನಿಮ್ ಲೈಫ್ ಅಲ್ಲಿ ನಡೆಯೋ ಎಪಿಸೋಡ್ಸ್ ಬೇರೆ ನನ್ ಲೈಫ್ ಅಲ್ಲಿ ನಡೆಯೋ ಎಪಿಸೋಡ್ಸ್ ಬೇರೆ ಬಟ್ ಒಂದ್ ಸಿಕ್ಸ್ಟಿ ಪರ್ಸೆಂಟ್ ಆದ್ರೂ ಗುರು ನಮ್ ಲೈಫ್ ತೋರ್ಸೋಣೆ ಸಿನಿಮಾ ನೋಡಿದ್ರೆ ಅವ್ರಿಗೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಈ ಹಿಂದೆ ಕೂಡ ಕುಡುಕರು ಸಿನಿಮಾನು ಬಂದೋಯ್ತು ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಸೊ ಈಗ ಸಪ್ಲೈಯರ್ಸ್ ಕೂಡ ಸಪ್ಲೈಯರ್ಸ್ ಕತೆ ಇಡೀ ಕಂಪ್ಲೀಟ್ ಸಪ್ಲೈ ಶಂಕರ ಸುತ್ತಾನೆ ಕತೆ ಅದಕ್ಕೆ ಸಪ್ಲೈಯರ್ ಶಂಕರ ಅಂತಾನೆ ಇಟ್ಟಿದ್ದೀವಿ ಟೈಟ್ಲು ಸುತ್ತಾನೆ ಕತೆ ಇರೋ ಇಲ್ಲಿ ಹೇಳ್ತಾ ಹೋದ್ರಿ ಎಲ್ಲಾ ನವರಸಗಳು ತುಂಬಿದೆ ಅಂತ ಅಂದ್ರೆ ನಗು ಇದೆ ಅಳು ಇದೆ ತೈ ಬಂದವೇ ತೋರ್ಸಿದ್ರ ಹೌದ್ ಸರ್ ಇದೆ ಆ ಸಾಂಗ್ ಆಲ್ರೆಡಿ ಬಿಟ್ಟಿದೀವಿ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಅದು ಸೊ ಅಯ್ಯೋ ದೈವವೇ ನೀನು ಎಲ್ಲಿರುವೆ ನನ್ನ ಬಿಟ್ಟು ಏತಕ್ಕೆ ಆಗಿದೆ ಯಾರು ಬರ್ದಿ ನಾನೇ ಬರ್ತೀನಿ ಓಕೆ ಎಷ್ಟ್ ಸಾಂಗ್ ಇದೆ ಸಿನ್ಮಾಗಳ ಆರು ಸಾಂಗ್ ಇದೆ ಸಿನ್ಮಾ ಆರು ಸಾಂಗ್ ಯಾರ್ಯಾರು ಬರ್ದಿದ್ಯಾರ್ ಸಿನ್ ಮಾಗೆ ನಾಲ್ಕ್ ಸಾಂಗ್ ನಾನ್ ಬರ್ದಿದ್ದೀನಿ ಒಂದು ಪ್ರಮೋದ್ ಮರವಂತೆ ಬರೆದಿದ್ದಾರೆ ಒಂದು ಗೌಸ್ ಡೌಸ್ಪಿಯರ್ಸಲ್ಲಿ ಬರ್ದಿದ್ದಾರೆ ಓಕೆ ಏನು ರಿಲೀಸ್ ಆಗ್ಬೇಕಾಗಿರೋ ಸಾಂಗ್ ಗಳು ಈಗ ಆಲ್ಮೋಸ್ಟ್ ಮೂರ್ ರಿಲೀಸ್ ಆಗಿದೆ ಮೊನ್ನೆ ಸ್ಟೇ ವಿದ್ ಸರ್ ಸಾಂಗ್ ರಿಲೀಸ್ ಮಾಡಿದೀವಿ ಅದು ತುಂಬಾ ದೊಡ್ಡ ಮಟ್ಟಿಗೆ ಚೆನ್ನಾಗಿ ಆಗ್ತಿದೆ ಸೊ ಇನ್ನೊಂದು ಈಗ ನಿಯರ್ ಇರೋದ್ರಿಂದ ಇನ್ನೊಂದು ಯಾವ್ದಾದ್ರು ಪ್ಲಾನ್ ಮಾಡ್ತೀವಿ ಥಿಯೇಟ್ರಲ್ಲಿ ಒಂದ್ ಎರಡು ಅದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅದು ಬಾರ್ ಸಪ್ಲೈರ್ ಅಂದ ತಕ್ಷಣ ಒಂದು ಕುಡಕ್ರೋ ಸಾಂಗ್ ಇರ್ಲೇಬೇಕಲ್ಲ ಅದೆ ವಿಪಿ ಸರ್ ಹೇಳೋರು ನಾನು ಇದುವರೆಗೂ ಹುಡುಕರು ಬಗ್ಗೆ ಹಾಡಿದೀನಿ ಎಣ್ಣೆ ಬಗ್ಗೆ ಹಾಡಿದಿನಿ ಸಪ್ಲೈಯರ್ಸ್ ಬಗ್ಗೆ ಯಾವತ್ತು ಹಾಡಿರ್ಲಿಲ್ಲ ವಿಶೇಷವಾಗಿ ಸಪ್ಲೈಯರ್ಸ್ ಬಗ್ಗೆ ಸಪ್ಲೈಯರ್ಸ್ ಬಗ್ಗೆನೇ ಅವ್ರಿಗೆ ತುಂಬಾ ಗೌರವ ಸಪ್ಲೈಯರ್ಸ್ ಬಗ್ಗೆನೇ ಲೈನ್ ಹೇಳಬಹುದು ಆ ಸಾಂಗ್ ಬರ್ದಿದ್ದು ಹೌದು ನಾನು ಆನ್ಲೈನ್ ಹೇಳಬಹುದು ಆ ಸಾಂಗ್ ಅದು ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಬರುತ್ತೆ ಇವಾಗ ತುಂಬಾ ಚೆನ್ನಾಗಿ ಸೋಶಿಯಲ್ ಮೀಡಿಯಾದಲ್ಲಿ ಹೋಗ್ತಿದೆ ಅದು ಸಿಚುವೇಶನ್ ಸುಸ್ತಾಗಿ ಬರೋ ಒಬ್ಬ ಸಪ್ಲೈಯರ್ ಗೆ ಒಬ್ಬ ಕುಡುಕನಿಂದ ಸ್ಟಾರ್ಟ್ ಆಗುತ್ತೆ ಹಂಗಾಗಿ ಬರುತ್ತೆ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ ಒಳ್ಳೆ ಸಿಂಗರ್ ಅಲ್ಲ ಆಡಿಯನ್ಸ್ ನೋಡ್ತಿದಾರೆ ಈಗ ಚೆನ್ನಾಗಿದೆ ಅಂತ ಎಲ್ಲ ಕಡೆಯಿಂದ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ ನಿಮ್ಮ ಹೀರೋಗೆ ಟ್ರೈನಿಂಗ್ ಎಲ್ಲ ಏನಾದ್ರು ಕೊಡಿಸಿದ್ರ ಆ ಬಾರಲ್ಲಿ ಸಪ್ಲೈ ಮಾಡೋದು ಬಿಫೋರ್ ಶೂಟ್ ಮುಂಚೆ ಬಿಫೋರ್ ಶೂಟ್ ಅಂದ್ರೆ ಕತೆ ಹೇಳಿದ್ವಿ ಸರ್ ಅವ್ರಿಗೆ ಅವ್ರ ಸ್ನೇಹಿತರದೊಂದಷ್ಟು ಹೋಟೆಲ್ಸ್ ಬಾರ್ಸ್ ಎಲ್ಲ ಇರೋದ್ರಿಂದ ಅವ್ರು ಹೋಗಿ ಕೂತ್ಕೊಳ್ಳೋರು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಪ್ಲಸ್ ಸೆಟ್ಗೆ ಅವ್ರು ಯಾವತ್ತು ಲೇಟ್ ಬರ್ತಿರ್ಲಿಲ್ಲ ಸೆಟ್ಗೆ ಒಬ್ಬ ಆರ್ಟಿಸ್ಟ್ ಅವ್ರು ಬೇಗ ಬರೋದ್ರಿಂದ ನಮ್ಮ ಆರ್ಟಿಸ್ಟ್ ನಮಗ್ ಬೇಗ ಬರೋದು ಒಂದ್ ಏಳು ಗಂಟೆಗೆ ಬರೋದ್ರಿಂದ ಅವ್ರು ಅಬ್ಸರ್ವ್ ಮಾಡೋರು ತುಂಬಾ ಅಬ್ಸರ್ವ್ ಮಾಡ್ತಾರೆ ಒಬ್ಬ ಆರ್ಟಿಸ್ಟ್ ತುಂಬಾ ಅಬ್ಸರ್ವೇಶನ್ ಇಂಪಾರ್ಟೆಂಟ್ ಅಂತಾರಲ್ಲ ಸೊ ಫಾಸ್ಟ್ ಲರ್ನರ್ಸ್ ಗೆ ಅದ್ ಅಬ್ಸರ್ವ್ ಮಾಡ್ಕೊಂಡು ಕ್ಯಾಚ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಟ್ರು ಎಲ್ಲೂ ನಿಮಗೆ ನೀವು ಇಡೀ ಸಿನಿಮಾ ಅಬ್ಸರ್ವ್ ಮಾಡಿ ನೀವು ಸಿನಿಮಾ ನೋಡಿದ ನೋಡಿದ್ಮೇಲೆ ಬೇಕಾದ್ರೆ ನನಗೆ ಫೋನ್ ಮಾಡಿ ಹೇಳಿ ನನಗೆಲ್ಲೋ ನಿಶ್ಚಿತ್ ಅಂತ ಅನ್ನಿಸ್ತು ಗುರು ಅಂತ ಹೇಳ್ತೀನಿ ನಿಜವಾಗ್ಲೂ ನನಗೆ ಹೇಳ ಪಕ್ಕ ಒಂದು ಶಂಕುನೇ ನೋಡಿದಂಗೆ ಇರುತ್ತೆ ನಿಮ್ಗೆ ಎಷ್ಟು ದಿನ ಶೂಟ್ ಮಾಡಿದ್ರೆ ಡೇ ಅಂಡ್ ನೈಟ್ ಎಲ್ಲ ಮಾಡಿದ್ರು ಡೇ ಅಂಡ್ ನೈಟ್ ಎಲ್ಲ ಮಾಡಿದ್ವಿ ಓವರ್ ಆಲ್ ಒಂದು ಫಾರ್ಟಿ ಏಟ್ ಡೇಸ್ ಶೂಟ್ ಮಾಡಿದ್ರು ಈಗ ರಿಯಲ್ ಆಗಿ ನೀವು ಶೂಟ್ ಮಾಡಬೇಕಾದ್ರೆ ಈಗ ಸಾಮಾನ್ಯವಾಗಿ ಕಸ್ಟಮರ್ಸ್ ಬರ್ತಾರೆ ಬಾರಿಗೆ ರೆಗ್ಯುಲರ್ ಕಸ್ಟಮರ್ಸ್ ಒಂದಿಷ್ಟ ನಿಶ್ಚಿಂತೆ ನೋಡಿದ ತಕ್ಷಣ ಯಾರೋ ಒಬ್ಬ ಹೊಸ ಹುಡುಗ ಸಪ್ಲೈಯರ್ ಬಂದ ಅಂತ ಅನ್ಸ್ತಿಲ್ವಾ ಇದುವರೆಗೂ ಒಂದು ಹದಿನೆಂಟಿಂದ ಇಪ್ಪತ್ತು ದಿನ ಏನ್ ಶೂಟ್ ಮಾಡಿದ್ವಲ್ಲ ಎಲ್ಲೂ ಗೊತ್ತಾಗಿಲ್ಲ ಕೌಂಟರ್ ಅಲ್ಲಿರೋ ಎಲ್ಲ ಸಪ್ಲೈ ನೀಟ್ ಎಲ್ಲ ಸಪ್ಲೈ ಅದೊಂದು ಅವ್ರದೇನು ಒಂದ್ ಸ್ಟೈಲ್ ಇರುತ್ತೆ ಸರ್ ಸಪ್ಲೈರ್ಸ್ ತುಂಬಾ ಸ್ಲೋ ಆಗಿ ಎಲ್ಲ ಅವ್ರು ವರ್ಕ್ ಮಾಡಲ್ಲ ತುಂಬಾ ಸ್ಲೋ ಆಗಿ ಮಾತಾಡಲ್ಲ ಕಷ್ಟ ರೇಗೋ ಕಸ್ಟಮರ್ ಮೇಲೆ ಇವರು ರೇಗ್ತಾರೆ ಪ್ರೀತಿ ವಿಶ್ವಾಸ ತೋರಿಸೋ ಕಸ್ಟಮರ್ ಮೇಲೆ ಇವರು ಇರ್ತಾರೆ ಅವ್ರದೊಂದ್ ಒಂದ್ ಸ್ಟೈಲ್ ಇದೆ ಅದನ್ನ ಕ್ಯಾಚ್ ಮಾಡ್ಬೇಕು ಒಬ್ಬ ಆರ್ಟಿಸ್ಟ್ ನೀವಷ್ಟು ಕಂಪ್ಲೀಟ್ ಒಬ್ಬ ಸಪ್ಲೈಯರೇ ಗುರು ಇವರು ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆಯೋ ಗೊತ್ತಿಲ್ಲ ಹಂಗ ಕಾಣಿಸ್ತಾರೆ ಸೊ ತುಂಬಾ ಜನ ಆಲ್ಮೋಸ್ಟ್ ಒಂದು ಒಂದ್ ಹದಿನೈದು ಇಪ್ಪತ್ತು ಸರಿ ಅವರೇ ಸಪ್ಲೈ ಮಾಡಿದ್ದಾರೆ ಯಾರು ಯಾರಿಗೂ ಗೊತ್ತಿರ್ಲಿಲ್ಲ ಅದಾದ್ಮೇಲೆ ಈವ್ನಿಂಗ್ ಬ್ಯಾಕಪ್ ಆದ್ಮೇಲೆ ಯಾರಾದ್ರೂ ಹೊಸ ಹುಡುಗ ಅಂತ ಗೊತ್ತಾದ್ರೆ ಗುರು ಸಿನಿಮಾ ನಡೀತಿದೆ ಇಲ್ಲಿ ಶೂಟಿಂಗು ಟಾಮ್ ಅಂಡ್ ಅನ್ಜರಿ ಹೀರೋ ಹಾಯ್ ಆಗಿದೆ ಸಾಂಗ್ ಕೇಳಿದೆ ಅಂತ ಹೌದು ಅಂತಾರೆ ಸೊ ಹಂಗಾಗಿ ಗೊತ್ತಾಗಿಲ್ಲ ಅದ್ ನಮಗ್ ತುಂಬಾ ಪ್ಲಸ್ ಸರ್ ಆಕ್ಚುಲಿ ಯಾವಾಗ ನಿಮ್ಮನ್ನ ಗೊತ್ತಾಗುತ್ತೋ ಇದು ವರ್ಕ್ ಆಗ್ತಿರಲ್ಲ ನಿಮಗ್ ಯಾವಾಗ ನೀನು ಒಬ್ಬ ಸಪ್ಲೈ ಇರ್ತಾನೆ ಕೊಡ್ಬಿರು ಅಂದಾಗ ಆ ಪಾತ್ರ ವರ್ಕ್ ಆಗ್ತಿದೆ ಬಿಕಾಸ್ ನೀವ್ ಅಬ್ಸರ್ವ್ ಮಾಡಿದ್ರೆ ಅವರು ತುಂಬಾ ಫೇರ್ ಇದಾರೆ ನಮ್ ಹೀರೋ ಅವರು ತುಂಬಾ ಫೇರ್ ಇದಾರೆ ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಆದ್ರೂ ಅವ್ರಿಗೆ ಡಲ್ ಮಾಡ್ಬೇಕು ನಾವು ಬೆಳಗ್ಗೆ ಬಂದ ತಕ್ಷಣ ಬಟನ್ ಇಲ್ಲಿ ಓಪನ್ ನಮ್ ಹುಡುಗ ಮೇಕಪ್ ಒಬ್ಬ ಅಂತ ಫಸ್ಟ್ ಡೇ ಅವನು ಡಲ್ ಮಾಡ್ದ ಹಣ ಓಕೆನಾ ಅಂದ ಇಲ್ಲ ಇಲ್ಲ ಡಲ್ ಮಾಡು ಹಣ ಓಕೆನಾ ಅಂತಾನೆ ನಾಲ್ಕು ಸರಿ ಹೇಳ್ತಾನೆ ಫುಲ್ ಡಲ್ ಮಾಡು ಅನ್ನೋರು ಬಟ್ ಈ ತರಾನು ನೋಡ್ಬೋದು ನೀವು ಒಬ್ ಸಪ್ಲೈಯರ್ಸ್ ನಾವ್ ಈ ತರ ಕಟ್ಕೊಂಡಿದೀವಿ ನಮ್ಮ ಪಾತ್ರ ಕತ್ತಗಾಕೋ ಒಂದು ರುದ್ರಾಕ್ಷಿ ಕೈಗಾಕೋ ಒಂದ್ ಕಡ ಒಂದು ದಾರ ಆ ಹವಾಯಿ ಚಪ್ಲಿ ಆ ಗಾಡಿ ಆ ಒಂದು ಚೆಕ್ಸ್ ಪ್ಯಾಟರ್ನ್ ಡ್ರೆಸ್ಸು ವಾಚ್ ಕೀಚ್ ಕಟ್ಟಲ್ಲ ನಡಿಯೋ ಸ್ಟೈಲ್ ಬೇರೆ ಅದೆಲ್ಲ ಅವ್ರು ಅಬ್ಸರ್ವ್ ಮಾಡ್ಕೊಂಡು ನಾವ್ ಒಂದ್ ಸೆಟ್ ಮಾಡ್ಕೊಂಡಿರ್ತೀವಿ ಅದ್ ಹೇಳಿದಾಗ ಅವರು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ಮಾಡಿರೋ ಸಿನಿಮಾ ಎಲ್ಲಾ ಸಿನಿಮಾಗಳಲ್ಲಿ ಈ ಕ್ರೈಮ್ ಜನ ಸಿನಿಮಾಗಳೇ ಹಾಗೆ ಅಮಾಯಕರು ತಗೊಂಡು ಹೋಗಿ ಜೈಲಿಗೆ ಹಾಕೋದು ಸೊ ನಿಮ್ಮಲ್ಲಿ ಆ ತರದ ಇದೆಯಾ ಏನು ಇಲ್ಲ ಬಟ್ ಅದು ಸಸ್ಪೆನ್ಸ್ ಇಲ್ಲ ಸ್ವಲ್ಪ ಸರ್ ಎಷ್ಟೋ ಶಾರ್ಟ್ಸು ಈಗ ಎಲ್ಲಾ ಸಿನಿಮಾದಲ್ಲಿ ಯೂಶಲಿ ಏನಾಗುತ್ತೆ ಟ್ರೇಲರ್ ಕೊಟ್ರೆ ಟೀಸರ್ ಕೊಟ್ರೆ ಮಗ ವಾವ್ ವಾ ಅನ್ಸ್ಬಿಡ್ಬೇಕು ಅಟ್ರಾಕ್ಟ್ ಆಗ್ಬಿಡ್ಬೇಕು ಜನ ಥಿಯೇಟರ್ ಓಡ್ ಬರ್ಬೇಕು ಈ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಏನಾಗುತ್ತೆ ಎಷ್ಟೋ ನಾವು ಹೇಳಕ್ ಆಗಲ್ಲ ಸಿನಿಮಾದಲ್ಲೇ ಹೇಳಬೇಕು ಕಥೆ ಹಂಗಿರುತ್ತೆ ಏನು ಮಾಡಕ್ ಆಗಲ್ಲ ಸೊ ಹಂಗಾಗಿ ನಾವು ಬೇರೆ ತರನೇ ಟ್ರೇಲರ್ ಟೀಸರ್ ಮಾಡ್ಬೇಕು ಕೆಲವೊಂದು ನಾವು ಹೇಳಕ್ಕೆ ಆಗಲ್ಲ ನಂದಂತಲ್ಲ ಯಾರೇ ಮರ್ಡರ್ ಮಿಸ್ಟ್ರಿ ಅಥವಾ ಸಸ್ಪೆನ್ಸ್ ಇಲ್ಲ ಸಿನಿಮಾ ಮಾಡಿದ್ರೆ ಬೆಸ್ಟ್ ಶಾರ್ಟ್ ಗಳೆಲ್ಲ ಅವ್ರ ಸಿನಿಮಾದಲ್ಲೇ ಆಡಿಯನ್ಸ್ ಅಲ್ಲೇ ಕೊಡಬೇಕು ಟ್ರೈಲರ್ ಅಲ್ಲೇ ಎಲ್ಲ ಕೊಡಕ್ಕಾಗಲ್ಲ ಸೊ ಹಾಗಾಗಿ ಯೂಶಲಿ ಸಪ್ಲೈಸ್ ಗಳಲ್ಲೂ ಕೂಡ ಒಂದಿಷ್ಟು ಬದುಕಲ್ಲಿ ಕಷ್ಟ ಇರುತ್ತೆ ಸುಖ ಇರುತ್ತೆ ನೋವು ನೋಡಿರ್ತಾರೆ ಅವಮಾನ ಅವಮಾನ ಕಂಡಿರ್ತಾರೆ ಇಲ್ಲೋ ಅವೆಲ್ಲ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಯಾವ ಒಂದಿಷ್ಟು ಲವಲ್ ಅಲ್ಲಿ ಬಿದ್ದಿರ್ತಾರೆ ಇಲ್ಲಿ ನಿಮ್ ಶಂಕರ ಲವ್ ಸ್ಟೋರಿ ಏನಿದೆ ಅಂದ್ರೆ ಬಾರಲ್ ಕೆಲಸ ಮಾಡೋ ಸಪ್ಲೈಯರ್ಸ್ಗೂ ಲವ್ ಆಗುತ್ತೆ ಸರ್ಗ ಲವ್ ಎಲ್ರಿಗೂ ಆಗುತ್ತೆ ಸೊ ಹಂಗಾಗಿ ಒಂದು ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡಿರೋ ಒಂದು ಪುಣ್ಯ ಅನ್ನೋ ಒಂದು ಪಾತ್ರದ ಮೇಲೆ ಹೆಂಗ್ ಲವ್ ಆಯ್ತು ಹೆಂಗೆ ಏನ್ ಎಕ್ಸೆಟ್ರಾ ಎಕ್ಸೆಟ್ರಾ ಅದು ಇದೆ ಲವ್ ಇದೆ ಕಂಪ್ಲೀಟ್ಲಿ ಸಿ ಸರ್ಟಿಫಿಕೇಟ್ ಏ ಬಂತು ಅಥವಾ ರಾ ಸಿನಿಮಾ ಅಂದ ತಕ್ಷಣ ಏ ಬಂದಿದ ತಕ್ಷಣ ಕಂಪ್ಲೀಟ್ಲಿ ಏನ್ ಬೇರೆ ತರ ಇರಲ್ಲ ಒನ್ ಟೈಮ್ ಅಲ್ಲಿ ಇತ್ತು ಸರ್ ಬೇರೆ ಕಾಲದಲ್ಲಿ ಇತ್ತು ಸರ್ಟಿಫಿಕೇಟ್ ಅಂದ್ರೆ ಭಯ ಬಿಡೋರು ಬಟ್ ಟು ಬಿ ಫ್ರಾಂಕ್ ಲೈಮ್ ಟೆಲಿಂಗ್ ಇವತ್ತು ಯಾರು ಸರ್ಟಿಫಿಕೇಟ್ ನೋಡ್ಕೊಂಡ್ ಸಿನ್ಮಾಗ್ ಬರಲ್ಲ ಈಗ ಸರ್ಟಿಫಿಕೇಟ್ ಕೊಡ್ತಾರೆ ಐವತ್ತೈದು ನಿಮಿಷ ಅರವತ್ ನಿಮಿಷ ಕಟ್ ಮಾಡಿ ಅಂತಾರೆ ನಾನೇನ ಕಟ್ ಮಾಡ್ಲಿ ನಾನು ಕಟ್ ಮಾಡಲ್ಲ ಬರಿಬೇಕಂದ್ರೆ ನನಗ್ ಜ್ಞಾನ ಆಯ್ತು ತಾನೇ ಕತೆ ಬರ್ದಿದ್ ನಾನೇ ನನಗೆ ಗೊತ್ತಿತ್ತು ಏನಾಗ್ಬೋದು ನಾನು ಕೆಲವೊಂದನ್ನ ಓಕೆ ನನಗೆ ಯು ಎ ಬೇಕು ಅನ್ಬಿಟ್ಟು ಕಟ್ ಮಾಡ್ಬಿಟ್ರೆ ಮಟ್ ಪ್ರೊಡ್ಯೂಸರ್ ಹತ್ರ ಅಷ್ಟು ಖರ್ಚು ಮಾಡಿ ಏನಕ್ಕೆ ಸಿನಿಮಾ ಮಾಡಿದೆ ಯು ಎಗೋಸ್ಕರ ನಾನು ಏನಕ್ಕೆ ಮತ್ತೆ ಎಲ್ಲಾ ಕಟ್ ಮಾಡಿ ಸಿನ್ಮಾ ಸೋಲ್ ತೆಗೀಲಿ ಬೇಡ ನಾನು ಹಿಂಗೆ ಸಿನಿಮಾ ತೋರ್ಸ್ಬೇಕು ಅನ್ಕೊಂಡಿದ್ದೀನಿ ಹಿಂಗೆ ತೋರಿಸ್ಲಿ ಚೆನ್ನಾಗಿದ್ರೆ ಜನ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿಲ್ವಾ ಬೈಲಿ ಅವ್ರಿಗೆ ರೈಟ್ಸ್ ಇದೆ ನೂರು ರೂಪಾಯಿ ಕೊಟ್ಟು ನೋಡೋರ್ಗೆ ಏನ್ ಬೇಕಾದ್ರೂ ಹೇಳೋ ರೈಟ್ಸ್ ಇದೆ ಅವ್ರಿಗೆ ನಾವೇನು ರುಪೀಸ್ ಕೊಟ್ಟು ನೋಡೋರು ಶ್ರಮಿಕ ವರ್ಗದವರೇ ಜಾಸ್ತಿ ಈ ತರದ ನೀವು ಅಬ್ಸರ್ವ್ ಮಾಡಿ ಇವತ್ತು ದುಡ್ಡಿರೋರು ನೋಡಲ್ಲ ಅಂತ ನಾನು ಹೇಳ್ತಿಲ್ಲ ಸರ್ ನಾನು ಯಾರು ಬ್ಲೇಮ್ ಮಾಡ್ತಿಲ್ಲ ಬಟ್ ಥಿಯೇಟರ್ ಬಂದು ಹಣ ನಮ್ ಹೀರೋ ಹಾಲು ಅಭಿಷೇಕ ಇನ್ನೊಂದು ಮತ್ತೊಂದು ಆ ಮೊನ್ನೆ ದರ್ಶನ್ ಸರ್ ಬಾ ಆ ಬಿರಿಯಾನಿ ಎಲ್ಲ ಮಾಡಿಸ್ತಾರೆ ಮರಿ ಹೊಡಿತಾರೆ ಅವ್ರ ಖುಷಿ ಮುಂದೆ ಅವ್ರಗಳೇ ಸಿನಿಮಾ ಇವತ್ತೂ ಉಳಿಸೋದು ಬಟ್ ಬೇರೆ ಅವ್ರ ನೋಡಲ್ಲ ಅಂತಲ್ಲ ಅವ್ರ ಸ್ಪೇಸ್ ಗಳು ಬೇರೆ ಇದೆ ಮಾಲ್ ಹೋಗಿ ನೋಡ್ಬೋದು ಅಥವಾ ಎಲ್ಲೋ ಓ ಟಿ ಟಿಲ್ ಬಂದ ನೋಡ್ತಾರೆ ನಾನು ಅವ್ರ ಬಗ್ಗೆ ಏನ್ ಬ್ಲೇಮ್ ಮಾಡ್ತಿಲ್ಲ ಬಟ್ ಹೆಚ್ಚಾಗಿ ಅಭಿಮಾನ ತೋರಿಸ್ಕೊಂಡು ಗಳಿಗೆ ಹೋಗಿ ನೋಡೋದು ಇವ್ರೆ ನಮ್ಗೆ ಖರ್ಚು ಮಾಡ್ತಾರೆ ಆಟೋ ಟ್ಯಾಕ್ಸಿ ಡ್ರೈವರ್ಸ್ ಅವ್ರ ಸಂಪಾದನೆ ಕಮ್ಮಿ ಸರ್ ನೀವು ಅಬ್ಸರ್ವ್ ಮಾಡಿ ಮೂವತ್ ನಲ್ವತ್ ಸಾವಿರದ ಒಳಗೆ ಇರುತ್ತೆ ಯಾರು ಲಕ್ಷಗಟ್ಟಲೆ ಏನ್ ಸಂಪಾದನೆ ಮಾಡಲ್ಲ ಬಟ್ ಅದ್ರಲ್ಲಿ ಒಂದ್ ಸಿನಿಮಾಗ ಒಂದ್ ಸಾವಿರ ಇನ್ನೊಂದು ಒಂದ್ ಸಾವಿರ ಒಂದ್ ಜಾತ್ರೆ ಒಂದ್ ಸಾವಿರ ಹಿಂಗ್ ಇತ್ತಿರ್ತಾರೆ ದುಡ್ಡಿರೋರು ಓ ಟಿ ಟಿಲ್ ಬಂದ್ಮೇಲೆ ನೋಡೋಣ ಅಂತಾರೆ ಬಟ್ ಇವ್ರುಗಳಿಂದಾನೇ ಸರ್ ಟು ಬಿ ಫ್ರಾಂಕ್ಲಿ ಒಬ್ಬ ಹೀರೋ ಇಲ್ಲೆಲ್ಲೋ ಬರ್ತೀನಿ ಅಂತ ಹೇಳ್ಬಿಟ್ರೆ ಅಲ್ಲಿ ಯಾವ್ದೋ ಐ ಟಿ ಕಂಪನಿ ನೋಡ್ ಬರಲ್ಲ ಸರ್ ನಿಜವಾಗ್ಲೂ ಹೇಳ್ತೀನಿ ನೋಡಿ ಅಲ್ಲೇ ಆಟೋ ಓಡಿಸ್ತಿರೋ ಅಲ್ಲೇ ಸೈಡ್ ಹಾಕ್ಬಿಟ್ಟು ಓಲಾ ಊಬರ್ ಟಕ್ಕಂತ ಆಫ್ ಮಾಡ್ಬಿಟ್ಟು ಆಣ್ಣ ಬರ್ತವ್ರೆ ಅಂತಾರೆ ಇದು ರಿಯಾಲಿಟಿ ಹಿಂಗಿರುತ್ತೆ ಸೊ ಇವ್ರು ತುಂಬಾ ಅಭಿಮಾನ ತೋರ್ಸೋದ್ರಲ್ಲಿ ಇವ್ರ ಯಾವಾಗ್ಲೂ ಇದು ಅದಕ್ಕೆ ಇವತ್ತರೆಗೂ ತುಂಬಾ ಸ್ಟಾರ್ ಗಳು ಎಲ್ಲೇ ಬಂದ್ರು ಕ್ರೌಡ್ ಹಂಗ್ಬಿಡುತ್ತೆ ಅವರೇ ಮ್ಯಾಕ್ಸಿಮಮ್ ಬರೋದು ನೀವ್ ಹೇಳಿ ನನ್ ನೀವೇ ಐಟಿ ಟಿ ಕಂಪ್ನಿ ವರ್ಕ್ ಮಾಡ್ತಿದ್ದೀರಾ ಸ್ವಿಚ್ ಆಫ್ ಮಾಡ್ಬಿಟ್ಟು ನೀವು ಹೋಗಕ್ ಆಗುತ್ತಾ ಸೊ ಇವ್ರಗಳು ಜಾಸ್ತಿ ಅಭಿಮಾನ ತೋರಿಸ್ತಾರೆ ರಂಜಿತ್ ನೀವು ಸಿನಿಮಾ ಎಂಟ್ರಿ ಬಂದಾಗ ನನ್ ಯಾವುದೇ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಇಲ್ಲ ಆಮೇಲೆ ನಾನು ಸಿನಿಮಾ ಕಲ್ತಿಲ್ಲ ನಾನು ನೋಡಿ ಸಿನಿಮಾ ಮಾಡಿದ್ದು ಅಂತ ಹೇಳಿದ್ರು ಹೆಂಗೆ ಅಂದ್ರೆ ಫಸ್ಟ್ ಇಂದ ನೀವು ಎಂಟೊಂದು ಎಂಟೊಂಬತ್ತು ವರ್ಷದಿಂದ ಸಿನಿಮಾ ಮಾಡ್ಬೇಕಂತಾನೆ ಇತ್ತು ಆಸೆ ಹಾ ಸೊ ಹಾಗಾಗಿ ವರ್ಕ್ ಮಾಡಿಲ್ಲ ಅನ್ನೋದಕ್ಕಿಂತ ವರ್ಕ್ ಮಾಡಕ್ ಟ್ರೈ ಮಾಡಿದೆ ಸರ್ ಬಟ್ ಎಲ್ಲೂ ಸಿಕ್ಲಿಲ್ಲ ನಾನೇನ್ ಮಾಡ್ಲಿ ತುಂಬಾ ಕಡೆ ನಾನು ಹೋಗ್ತಿದ್ದೆ ಅಷ್ಟೇ ಆಗಿ ಒಂದ್ ಟೈಮ್ ಅಲ್ಲಿ ಅಷ್ಟೇ ಡೈರೆಕ್ಟರ್ ಸೇರಕು ಒಂದಷ್ಟು ಇದಿರುತ್ತೆ ಒಂದ್ ಸಿನ್ಮಾದಲ್ಲಿ ವರ್ಕ್ ಮಾಡಿದೆ ನಾನೊಂದ್ ಎಂಟೊಂಬತ್ ದಿನ ವರ್ಕ್ ಮಾಡಿದೆ ಆ ಸಿನಿಮಾ ಪಾಪ ಕಾರಣಾಂತರಗಳಿಂದ ಏನೋ ಇನ್ನ ಆಗಿಲ್ಲ ಬಟ್ ಅದಾದ್ಮೇಲೆ ಓಕೆ ಮಾಡ್ತೀನಿ ಅನ್ಬಿಟ್ಟು ಮಾಡಿದ್ ಬಟ್ ಅದ್ ತಪ್ಪು ನಿರ್ದೇಶಕ ಕಲಿಬೇಕು ಒಂದ್ ಎರಡ್ ಮೂರ್ ಸಿನ್ಮಾ ಆದ್ರೂ ಒಂದ್ ಎರಡ್ ಮೂರು ವರ್ಷ ಆದ್ರೂ ಸ್ವಲ್ಪ ಕಲಿಬೇಕು ಬಿಕಾಸ್ ಒಂದ್ ಐದ್ ಒಂದ್ ಐದ್ ಸಾವಿರನ ಹತ್ ಸಾವಿರನ ಕೊಟ್ಟು ಒಂದ್ ಶಾರ್ಟ್ ಫಿಲ್ಮ್ ಮಾಡೋದ್ ಬೇರೆ ಪ್ರೊಡ್ಯೂಸರ್ ಹತ್ರ ಕೋಟಿ ಗಟ್ಲೆ ಖರ್ಚು ಮಾಡಿಸಿ ಒಂದ್ ಸಿನಿಮಾ ಮಾಡೋದ್ ಬೇರೆ ಎಲ್ಲೋ ನೂರಲ್ಲಿ ಒಬ್ಬನೋ ಇಬ್ರು ಮಾಡ್ಬಿಡ್ಬೋದು ಗುರು ಅವ್ನ್ ಮಾಡ್ದ ನಾನು ಮಾಡ್ಬಿಡ್ತೀನಿ ಅಂತ ಎಲ್ರು ಕೈ ಹಾಕಿದ್ರೆ ನಿರ್ಮಾಪಕರು ಬೀದಿಗೆ ಬಂದ್ಬಿಡ್ತಾರೆ ಟು ಬಿ ಫ್ರಾಂಕ್ಲಿ ಇವತ್ಕು ನಮ್ಗೇನು ಗೊತ್ತಿಲ್ಲ ಏನೋ ಏನ್ ಮಾಡಿದೀನಿ ನನ್ಗೂ ಗೊತ್ತಾಗ್ತಿಲ್ಲ ಏನೋ ಮಾಡ್ತಿದ್ದೀನಿ ಅಯ್ಯೋ ನನ್ಗೆ ಏನೋ ಮಾಡಿಲ್ಲ ನಾನು ಯಾರ ವರ್ಕ್ ಮಾಡಿಲ್ಲ ನನ್ಗೆಲ್ಲಾ ಗೊತ್ತು ಅಂತ ಹೇಳಿದ್ರೆ ನನ್ನಂತ ದಡ್ಡ ಏನ್ ಗೊತ್ತಿಲ್ಲ ಇವತ್ಗೂ ಭಯ ಇದೆ ಹೆಂಗೆ ಜನ ಒಪ್ಕೋತಾರ ನಾನ್ ಮಾಡಿರೋದು ಓಕೆನಾ ಸಿನಿಮಾ ಹೆಂಗೇ ಮಾಡ್ಬೇಕು ಅಂತಾನು ಯಾರು ಹೇಳಿಲ್ಲ ಸರ್ ನೀನು ಕತೆ ಹೇಳು ನಮ್ಗೆ ಅರ್ಥ ಆಗೋಂಗ್ ಹೇಳು ಅಂತಾನೆ ಹೇಳ್ತಾರೆ ಜನ ಬಟ್ ಕಲ್ತು ಬರೋದು ತುಂಬಾ ಬೆಸ್ಟ್ ಅಂತ ನನ್ನ ಒಪಿನಿಯನ್ ಕಲಿದೆ ಹಂಗೆ ಒಂದು ಮೊಂಡ ಧೈರ್ಯದಲ್ಲಿ ಬಂದ್ಬಿಟ್ಟು ಒಂದೊಂದ್ಸರಿ ನಮ್ಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಗುರು ನಾನು ಏನೋ ಅನ್ಕೊಂಡೆ ಏನೋ ಮಾಡ್ತಿದ್ದೀನಿ ಅಂತ ಆವಾಗೆಲ್ಲಾ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ನೀವೇನ್ ಅನ್ಕೊಂಡಿದ್ದೀರಾ ಅದನ್ನೇ ಮಾಡೋ ಕೆಪಾಸಿಟಿ ನೀವೇನ್ ಬರ್ಕೊಂಡಿರ್ತೀರಾ ಆಲ್ರೆಡಿ ಇಲ್ಲೊಂದ್ ಸ್ಕ್ರೀನ್ ಇರುತ್ತೆ ನೋಡ್ತಿರ್ತೀವಿ ಅದನ್ನೇ ತೆಗಿಯೋ ಕೆಪಾಸಿಟಿ ಇದ್ರೆ ಬನ್ನಿ ಮಾಡಿ ಬಟ್ ಆಗಲ್ಲ ನಾನ್ ಲರ್ನಿಂಗ್ ಮಾಡ್ಕೊಂಡೇ ಬರಬೇಕು ಇನ್ಸ್ಟಿಟ್ಯೂಷನ್ಗಳಿದೆ ಕೋರ್ಸ್ ಗಳಿದೆ ಅದಕ್ಕಿಂತ ಬೆಸ್ಟ್ ಏನಂದ್ರೆ ಏಡಿಯಾ ರಿಯಾಲಿಟಿ ವರ್ಕ್ ಮಾಡಿ ಈಗ ಹೇಳಿದ್ರಾಗಲೇ ನನ್ನ ಕತೆ ಜನರು ರೀಚ್ ಆಗ್ಬೇಕು ಜನರಿಗೆ ಅರ್ಥ ಆಗ್ಬೇಕು ತಿಥಿ ಕೂಡ ಹಾಗೆ ಆಗಿದ್ದು ನ್ಯಾಷನಲ್ ಲೆವೆಲ್ ಹಿಟ್ ಆಯ್ತು ಹೌದು ಅಲ್ಲಿ ಯಾವ ಪ್ರೊಫೆಷನಲ್ ಡೈರೆಕ್ಟರ್ ಇರ್ಲಿಲ್ಲ ಎಲ್ಲೂ ಕೆಲಸ ಮಾಡಿರ್ಲಿಲ್ಲ ಅಂದ್ರೆ ಅದೇ ಸರ್ ನಾನು ಹೇಳೋದು ಎಲ್ಲೋ ಬೈ ಮಿಸ್ ಆಗಿ ಒಂದೋ ಎರಡೋ ಮೂರೋ ವರ್ಕ್ ಆಗುತ್ತೆ ಬಟ್ ಇದೆಲ್ಲ ಇಂಡಸ್ಟ್ರಿಲ್ ವರ್ಕ್ ಮಾಡೋ ಅಷ್ಟೆಂಟ್ ಡೈರೆಕ್ಟರ್ ಗಳಿಗೂ ವರ್ಕ್ ಮಾಡಿ ನಾಳೆ ದಿನ ಯಾರು ನಿಮ್ಮನ್ನು ಬ್ಲೇಮ್ ಮಾಡಬಾರ್ದು ಏನು ಎಲ್ಲೋ ವರ್ಕ್ ಈಗ ಈ ಸಿನಿಮಾ ಸೂಪರ್ ಹಿಟ್ ಆಗೋಯ್ತು ಸರ್ ಎಕ್ಸಾಂಪಲ್ ಸಿನಿಮಾ ಸೂಪರ್ ಹಿಟ್ ಆಗೋಯ್ತು ಸಪ್ಲೈ ಶಂಕರ್ ಅವ್ನು ಯಾರತ್ರ ವರ್ಕ್ ಮಾಡಿಲ್ಲ ಅನ್ನೋ ಒಂದು ಟಾಕ್ ಬಂದ್ಬಿಡುತ್ತೆ ಸಪೋಸ್ ಫ್ಲಾಪ್ ಆಯ್ತು ಫ್ರಾಂಕ್ಲಿ ಫ್ರಾಂಕ್ಲಿಂಗ್ ಬಟ್ ಖಂಡಿತ ಆ ತರ ಸಿನಿಮಾ ಅಲ್ಲ ಬಟ್ ಸಪೋಸ್ ವರ್ಕ್ ಆಗಿಲ್ಲ ಅಂದಾಗ ಗುರು ಅವ್ನು ವರ್ಕ್ ಮಾಡ್ಬೇಕಿತ್ತು ತಾನೆ ಅಂತಾರೆ ಕಲ್ತ್ ಬರ್ಬೇಕಿತ್ತು ಅಂತಾರೆ ಸೊ ಯಾವ ಟೈಮ್ ಅಲ್ಲಿ ಹೆಂಗ್ ಮಾತಾಡ್ತಾರೆ ಗೊತ್ತಿಲ್ಲ ರಿಯಾಲಿಟಿ ನನ್ ಪ್ರಕಾರ ಕಲ್ತು ಒಂಚೂರು ಕಲ್ತ್ ಬಂದ್ರೆ ತುಂಬಾ ಒಳ್ಳೇದು ನಿರ್ಮಾಪಕರಿಗೂ ಒಳ್ಳೇದು ಈ ಸಿನಿಮಾ ಮಾಡುವಾಗ ಒಂದಿಷ್ಟು ಕತೆ ಹಾಡ್ಕೊಂಡು ಓಡಾಡಿದ್ ಉಂಟಾ ನಿರ್ಮಾಪಕರಿಗೆಲ್ಲ ನೀವೇ ನಮ್ಮ ಬ್ರದರ್ಸ್ ಮಾಡಿರೋದು ಅವರು ಚೆನ್ನೈ ಅವ್ರು ಮಾಡ್ತೀನಿ ಅಂದಿದ್ರು ಇದೇ ಸಿನಿಮಾ ಸೊ ಮಾಡೋಣ ಮಾಡೋಣ ಅಂತಾರೆ ಮಾಡಲ್ಲ ಬ್ರದರ್ಸ್ ನೋಡೋರು ಪ್ಲಸ್ ತುಂಬಾ ವರ್ಷದಿಂದ ಇದ್ನಲ್ಲ ಸೊ ಅವನಿಗೇನಾದ್ರು ಮಾಡ್ಕೊಡೋಣ ಯಾರು ಮಾಡ್ತಾರೋ ಇಲ್ವೋ ನಾವ್ ಮಾಡ್ಕೊಡೋಣ ಅಂತ ನನ್ ನನ್ ಬ್ರದರ್ಸೆ ಮಾಡಿದ್ ಸಿ ಯಾರು ಬಂದ್ರೆ ನಮಗೆ ನಾವ್ ಹಾರ ಹಾಕೊಂಡ್ಬಿಡೋಣ ಅವನು ಬೇರೆಯವರು ಹಾರ ಹಾಕ್ತಾರೆ ಅಂತ ಅಂದ್ರೆ ಇಲ್ಲಿ ಹಾರ ಹಾಕಿಲ್ಲ ಸರ್ ನನ್ಗೆ ನನ್ ಕನ್ಸನ್ ಮಾಡಿದ್ರು ಹಾರ ಹಾಕಿಲ್ಲ ಇಲ್ಲಿ ಯಾರು ನನ್ನ ಬ್ರದರ್ಸ್ ಯಾರಿಗೂ ಹಾರ ಹಾಕಿಲ್ಲ ಬಟ್ ಏನಂದ್ರೆ ಅವನು ಟ್ರೈ ಮಾಡ್ತಿದ್ದಾನೆ ಎಲ್ಲೂ ಸಿಕ್ಕಿಲ್ಲ ಅಣ್ಣಂದ್ರಾಗಿ ಮಾಡಿದ್ದಾರೆ ಖುಷ್ ಮಾಡಿದ್ದಾರೆ ಖುಷ್ ಮಾಡಿದ್ದಾರೆ ಸೊ ನಿಮಗೆ ಈ ಸಿನಿಮಾ ಮಾಡುವಾಗ ಒಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಸವಾಲುಗಳು ಇರುತ್ತೆ ಅದನ್ನ ಹೇಗೆ ಸ್ವೀಕರಿಸಿದ್ವಿ ಏನೆಲ್ಲ ಬಂತು ಸವಾಲು ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇದೀರ ನಿಮ್ದೇ ಪ್ರೊಡಕ್ಷನ್ ದುಡ್ಡು ಹಾಕ್ತಿದಾರೆ ಒಂದ್ ಕಡೆ ಭಯ ಇರುತ್ತೆ ಇನ್ನೊಂದು ಕಡೆಗೆ ಒಂದು ಖುಷಿ ಇರುತ್ತೆ ಹೇಗೆ ನನಗೆ ಭಯ ಅಂತ ಏನಿಲ್ಲ ಸರ್ ಒಳ್ಳೆ ಸಿನಿಮಾ ಮಾಡಿದಾಗ ನಿಮ್ಗೆ ಖಂಡಿತವಾಗ್ಲೂ ಭಯ ಇರಲ್ಲ ಬಟ್ ದುಡ್ಡು ಕಾಸು ಅಂದಾಗ ಆಬ್ವಿಯಸ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂಡ್ ಚಾಲೆಂಜಸ್ ಇನ್ನೊಂದು ಮತ್ತೊಂದೆಲ್ಲ ಏನಾಗುತ್ತೆ ಸರ್ ನೀವು ಇಷ್ಟಪಟ್ಟು ಬಂದಿರೋ ಪ್ರೊಫೆಷನ್ ಇಂದ ಅಯ್ಯೋ ನಾನು ಅಷ್ಟು ಕಷ್ಟಪಟ್ಟೆ ಇಷ್ಟು ಕಷ್ಟಪಟ್ಟೆ ಪಟ್ಟೆ ಯಾವುದು ರಿಯಾಲಿಟಿ ವರ್ಕ್ ಆಗಲ್ಲ ಅದು ಫೇಕ್ ಕೂಡ ನೀವು ಇಷ್ಟಪಡೋ ಕೆಲಸ ನಿಮ್ಗೆ ಯಾವತ್ತೂ ಕಷ್ಟ ಅನ್ಸಲ್ಲ ನೀವು ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡ್ತೀರಾ ವರ್ಕ್ ಬಟ್ ಒಳಗಡೆ ಗುರು ನನ್ಗೆ ಫೈಲ್ ಆದ್ರೂ ಪರವಾಗಿಲ್ಲ ಗುರು ನಾನು ಅನ್ಕೊಂಡಿದ್ ಕೆಲಸ ಮಾಡ್ತಿದ್ದೀನಿ ಫೈಲು ಸಕ್ಸಸ್ ನಮ್ ಕೈಲಿಲ್ಲ ಸರ್ ಬಟ್ ನಾನು ಏನು ಅನ್ಕೊಂಡೆ ಆ ರೂಟಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ ಅನ್ಸುತ್ತೆ ಗೊತ್ತಾ ಅದ್ ನಿಮ್ಗೆ ಯಾವಾಗ್ಲೂ ಖುಷಿ ಕೊಡುತ್ತೆ ಸ್ಟ್ರೆಸ್ ಅನ್ಸಲ್ಲ ಎಷ್ಟೋ ಜನ ಪಾಪ ಇನ್ನ ನಾನು ಫುಲ್ಲು ಆಕ್ಟಿವ್ ಇದ್ದೀನಿ ಹೆವಿ ಏನೇ ಕಷ್ಟ ಬಂದ್ರು ನಾನು ತಡ್ಕತೀನಿ ಅನ್ನೋರ್ ಚಾನ್ಸ್ಗಳಿಲ್ಲ ಎಲ್ಲೋ ದೇವರು ನಮಗೆ ಕೊಟ್ಟಾಗ ನನಗೆ ನಾನು ಕೇಳಿದ್ದು ಅಲ್ಲ ನನಗೆ ಬಂದಿದ್ದು ಆಟೋಮೆಟಿಕ್ಲಿ ನಾವ್ ಹೆಂಗ್ ವರ್ಕ್ ಮಾಡಬೇಕು ಬೇಡಿ ಕೊಡೋದು ಬೇರೆ ಡೈರೆಕ್ಟ್ ಆಗಿ ಬೇಡದೇನೆ ಕೊಟ್ಬಿಟ್ಟಾಗ ನನ್ನ ನಮ್ ಬ್ರದರ್ಸ್ ಹತ್ರ ಅವತ್ತು ಕೇಳಿಲ್ಲ ಸಿನಿಮಾ ಮಾಡಿ ಅಂತ ಮಾಡಕ್ ಮಾಡೋಣ ಅಂದ್ರು ನಾನು ಅವಾಗ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ದೆ ಓಕೆ ಸ್ವಿಗ್ಗಿ ಸ್ವಿಗ್ಗಿ ಝೊಮ್ಯಾಟೊ ಮಾಡೋ ಹುಡುಗಂಗೆ ಸರಿ ನಿನ್ಗೆ ಏನೋ ಪೊಟೆನ್ಶಿಯಲ್ ಇದೆ ಮಾಡು ಅಂತ ಮಾಡಿದಾಗ ನೀವು ಏನಕ್ಕೆ ಕಷ್ಟ ಆಗತ್ತೆ ಅಷ್ಟು ನನ್ನ ಅಲ್ಸಕ್ ಬಿಟ್ಟಿಲ್ಲ ಸ್ಟ್ರಗಲ್ ಪಟ್ಟ ಬಿಟ್ಟಿಲ್ಲ ಬ್ರದರ್ಸ್ ಒಂದಿಷ್ಟು ಕಡೆ ಬಟ್ ಆಗಿಲ್ಲ ಓಕೆ ನಾವೇ ಮಾಡೋಣ ಅಂತ ಅವ್ರು ತಗೊಂಡಿದ್ದ ಡಿಶನ್ ಆವತ್ತಿಂದ ಇವತ್ತೇಟು ಆಗಿಲ್ಲ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಟೂ ಜುಲೈ ಮುಹೂರ್ತ ಮಾಡಿದ್ವಿ ಟ್ವೆಂಟಿ ತ್ರೀಗೆಲ್ಲ ಶೂಟಿಂಗ್ ಮುಗ್ದಿತ್ತು ಸೊ ಅಲ್ಲಿಂದ ಪೋಸ್ಟ್ ಪ್ರೊಡಕ್ಷನ್ಗೂ ಕರೆಕ್ಟ್ ಆಗಿ ಟೈಮ್ ಕೊಟ್ಕೊಂಡು ಈಗ ರಿಲೀಸ್ ಓಕೆ ನೀವು ಹೇಳಿದ್ರಿ ಆಗ್ತಾ ಸಿನಿಮಾ ಮಾಡುವಾಗ ಒಂದಿಷ್ಟು ಸಾಕಷ್ಟು ಅಡೆತಡೆಗಳು ಬಂದು ಯಾವ್ದು ತಲೆ ಮಾಡಿದ್ರು ಸಿನಿಮಾದಲ್ಲಿ ಯಾರೆಲ್ಲ ನಟಿಸಿದರೆ ಆ ಪಾತ್ರಗಳು ನಿಮ್ಮ ಕಲ್ಪನೆಗೆ ತಕ್ಕಂಗೆ ನ್ಯಾಯ ಸಲ್ಲಿಸಿದ್ರಾ ಖಂಡಿತ ಎಲ್ಲ ಲೀಡ್ ಆಗಿ ಹೀರೋ ಅವರು ಮಾಡಿದ್ದಾರೆ ನಿಮ್ಗೆಲ್ಲೂ ನಿಶ್ಚಿತ್ ಕೊರೋಡಿ ಅಂತ ನಿಜವಾಗ್ಲೂ ಅನ್ಸಲ್ಲ ಅವ್ರ ಎರಡು ಸಿನಿಮಾ ಬೇರೆ ತರಾನೇ ಒಳ್ಳೆ ಸಿನಿಮಾ ಆಗಿರೋದ್ರಿಂದ ಇದು ಇನ್ನೊಂದು ಅವ್ರಿಗೆ ಮೇ ಬಿ ಇನ್ನೊಂದು ನಾಲ್ಕು ಸ್ಟೆಪ್ ಈ ಸಿನಿಮಾ ಇಂದ ನನ್ನ ಪ್ರಕಾರ ಇದು ನಾವು ಹೇಳೋದ್ ತಪ್ಪಾಗುತ್ತೆ ಜನ ಫೆಬ್ರವರಿ ಎರಡಕ್ಕೆ ಜನ ಹೇಳ್ತಾರೆ ಹೊಸ ಟೀಚರ್ ಅಂತ ಟೀಚರ್ ಆಗಿ ಅವ್ರಿಗೆ ತುಂಬಾ ಇಷ್ಟ ಆಯ್ತಂತೆ ಟೀಚರ್ ಆಗಿ ವರ್ಕ್ ಮಾಡಬೇಕು ಅಂತ ಬಟ್ ಸಿನಿಮಾದಲ್ಲಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಎಲ್ಲೋ ಬರ್ಬೇಕು ಹೋಗ್ಬೇಕು ಅನ್ನೋ ಪಾತ್ರ ಬರ್ಕೊಳ್ಳಲ್ಲ ನಾನು ಸ್ವಲ್ಪ ವೈಟೇಜ್ ಇರಬೇಕು ಕ್ಯಾರೆಕ್ಟರ್ ಹೀರೋ ಅಂದ ಮೇಲೆ ಒಂದು ಹೀರೋ ಇನ್ನೂ ಸಪೋರ್ಟಿವ್ ಇರಬೇಕು ಅಲ್ಲಲ್ಲಿ ಬಂದು ರೈಟಿಂಗ್ ಅಲ್ಲಿ ನಮಗೂ ಬರೆಯಕ್ ಬರಲ್ಲ ನಾವ್ ರೈಟಿಂಗ್ ಅಲ್ಲಿ ಏನ್ ಬರ್ಕೊಂಡಿರ್ತೀವೋ ಅದೇ ಸಿನಿಮಾ ಆಗುತ್ತೆ ಸೊ ಅದ್ರ ಜೊತೆ ಅವ್ರ ಕೋ ಆರ್ಟಿಸ್ಟ್ ಆಗಿ ಒಂದಿಬ್ರು ಹೊಸ ಹುಡುಗರು ಇದಾರೆ ಅವ್ರಿಗೆಲ್ರಿಗೂ ಸ್ಪೇಸ್ ಇದೆ ಹೀರೋ ಅವರು ಅವ್ರೆಲ್ರಿಗೂ ಸ್ಪೇಸ್ ಕೊಟ್ಟಿರ್ತಾರೆ ಹೀರೋ ಯಾವಾಗ್ಲೂ ಎಲ್ರಿಗೂ ಸ್ಪೇಸ್ ಕೊಟ್ಟಷ್ಟು ಎಲ್ರದ್ದು ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸ್ ಗೋಪಾಲ್ ಸರ್ ಮಾಡಿದ್ದಾರೆ ಗೋಪಾಲ್ ಸರ್ ಪಾತ್ರ ಬೇಡ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ತುಂಬಾನೇ ಎಂಜಾಯ್ ಮಾಡ್ತೀರಾ ಅಂಡ್ ಮದರ್ ಕ್ಯಾರೆಕ್ಟರ್ ಆಗಿ ಜ್ಯೋತಿ ರೈ ಅವರು ಮಾಡಿದ್ದಾರೆ ನವೀನ್ ಡಿ ಪಾಟೀಲ್ ಸರ್ ಮಾಡಿದ್ದಾರೆ ಅವರು ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ ನಮ್ಗೆ ಮಜಾ ಟಾಕೀಸಲ್ ಆಗ್ಲಿ ಬೇರೆ ಕಡೆ ಅವರು ಕುಡ್ಕನ್ ಪಾತ್ರದಲ್ಲಿ ತುಂಬಾ ಕಾಣಿಸ್ತಾರೆ ಬಟ್ ಇಲ್ಲಿ ಒಂದು ಲೋಕಲ್ ಬರೋ ಅಂತ ರೆಗ್ಯುಲರ್ ಕುಡ್ಕ ಅವನ್ ಲೈಕ್ ನೀವು ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ನಗ ನಗದಿರ ಇರಕ್ಕಾಗಲ್ಲ ಪಕ್ಕಾ ಬೀಸಿಲ್ ನೋಡಿತೀರ ಹಂಗಿದೆ ಅವ್ರ ಕಾಮಿಡಿ ನೀವೆಷ್ಟೇ ಹಲ್ ಕಚ್ಕೊಂಡಿರ್ತೀನಿ ಅಂದ್ರೆ ನಿಮಗ್ ನಗಸ್ತಾರೆ ಅಷ್ಟ್ ಚೆನ್ನಾಗಿ ನೀವು ಆಗ್ಲೇ ಹೇಳ್ತಾ ಇದ್ರಿ ಸೊ ಅಂತಹ ಸಪ್ಲೈಯರ್ ಗಳಾಗಿರ್ತಕ್ಕಂತ ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೇವೆ ಈ ಸಿನಿಮಾ ಸರ್ ನಾವು ಮಾಡಿರೋದು ಸಪ್ಲೈಯರ್ ಶಂಕರ ಬಟ್ ಎಲ್ಲೋ ಸಪ್ಲೈಯರ್ ಗೋವಿಂದ ಇರ್ತಾನೆ ಬಾಲಾಜಿ ಇರ್ತಾನೆ ಮುಕುಂದ ಇರ್ತಾನೆ ಕುಮಾರ ಇರ್ತಾನೆ ಎಲ್ರೂ ಬದುಕಿದೆ ಎಲ್ಲೋ ಆರ್ ತಿಂಗಳು ಏಳು ತಿಂಗಳು ಒಂದ್ಸರಿ ಊರಿಗೆ ಹೋಗೋದು ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆಗೆ ಮಲಗಿ ಬರೋ ಟಿಪ್ಸ್ ಅಲ್ಲೇ ಒಂದ್ ಬದುಕ್ ಕಟ್ಕೊಂಡು ಅವ್ರದ್ದೊಂದ್ ಖುಷಿ ಕನ್ಸು ಎಲ್ಲಾ ಇಟ್ಕೊಂಡ್ ಬೆಂಗಳೂರಲ್ಲಿ ಇರ್ತಾರೆ ಎಲ್ಲ ಉತ್ತರ ಕರ್ನಾಟಕದವರೆಲ್ಲ ಈ ಕಡೆ ಬಂದಿರ್ತಾರೆ ಈ ಕಡೆ ಕೋಲಾರ ಚಿಂತಾಮಣಿ ಬಾಗಲಕೋಟೆ ಎಲ್ಲಾ ಕಡೆ ಗ್ರಾಮೀಣ ಕಡೆಯಿಂದ ಬಂದಿರ್ತಾರೆ ಅವರೆಲ್ಲರೂ ನೂರು ರೂಪಾಯಿ ಇನ್ನೂರು ರೂಪಾಯಿ ಏನ್ ಕೊಟ್ಟು ಬಂದ್ ನೋಡ್ತಾರೋ ನಿಮ್ ಸಿನಿಮಾ ನೀವ್ ನೋಡ್ತೀರಾ ನಿಮ್ ಲೈಫ್ ನೀವು ನೋಡ್ತೀರಾ ಅಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಯಾರೇ ಆಗ್ಲಿ ಸಿನಿಮಾ ನೋಡೋರು ನೂರು ರೂಪಾಯಿ ಕೊಟ್ಟು ನೋಡ್ತಾರೋ ಇನ್ನೂರು ರೂಪಾಯಿ ಕೊಟ್ಟು ನೋಡ್ತಾರೋ ಆ ಪರಿಜ್ಞಾನ ಇಟ್ಕೊಂಡೇ ಮಾಡಿದ್ವಿ ಅವ್ರ ದುಡ್ಡಿಗೆ ನಾವು ರೆಸ್ಪಾನ್ಸಿಬಿಲಿಟಿ ಅವ್ನ್ ಬೈಕೊಂಡು ಹೋಗ್ಬಾರ್ದು ಅನ್ನೋದೊಂದು ಕಾಮನ್ ಫ್ಯಾಕ್ಟರ್ ಇಟ್ಕೊಂಡೇ ವರ್ಕ್ ಮಾಡಿರೋದು ಸಿನಿಮಾ ನೋಡಿ ಯಾರು ನನ್ ನೂರು ರೂಪಾಯಿ ವೇಸ್ಟ್ ಆಯ್ತು ಗುರು ನನ್ ಇನ್ನೂರು ರೂಪಾಯಿ ವೇಸ್ಟ್ ಆಯ್ತು ಗುರು ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅದ್ ನಮ್ ಕಾನ್ಫಿಡೆನ್ಸ್ ಬಟ್ ಸಿನಿಮಾ ನೋಡಿದ್ಮೇಲೆ ಜನ ಹೇಳ್ಬೇಕು ಸಿನಿಮಾ ಮಾಡೋದೇ ನಮ್ ಕಾನ್ಫಿಡೆನ್ಸ್ ಅಲ್ಲಿ ಸೊ ಹಂಗಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ ಸೊ ಎಲ್ರಿಗೂ ಮೇ ಬಿ ಇಷ್ಟ ಆಗತ್ತೆ ಅನ್ನೋದು ನಾನ್ ನಂಬಿಕೆ ಅವರು ರಿಯಾಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಇದುವರೆಗೂ ಶಂಕರ ಬಗ್ಗೆ ಡೈರೆಕ್ಟರ್ ರಂಜಿತ್ ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ರು ಅಂದ್ರೆ ಬೇಸಿಕಲಿ ರಂಜಿತ್ ಕೂಡ ಸ್ವಿಗ್ಗಿ ಮಾಡಿದ್ದಾರೆ ಝೊಮ್ಯಾಟೊ ಮಾಡಿದ್ದಾರೆ ಕ್ಯಾಬ್ ಓಡಿಸಿದ್ದಾರೆ ಅವ್ರು ಬಂದು ಒಂದು ಸಿನಿಮಾ ಕಟ್ಕೊಟ್ಟಿದ್ದಾರೆ ಅಂತಂದ್ರೆ ಅದು ವಿಶೇಷವಾಗಿರುತ್ತೆ ಯಾಕಂದ್ರೆ ಅವರ ಬದುಕಿನಲ್ಲಿ ಅನುಭವಿಸಿದಂತಹ ಕಥೆನ ಇಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಟೋಟಲಿ ಅಹ್ ಯಾರು ಬಾರ್ ಅಲ್ಲಿ ಅಥವಾ ಸಪ್ಲೈಯರ್ ಗಳಾಗಿ ಕೆಲಸ ಮಾಡ್ತಾ ಇದಾರೆ ಅವರ ಬದುಕಿನ ಚಿತ್ರ ಇದು ಅಂತ ಹೇಳಿದಾರೆ ಸೊ ಫೆಬ್ರವರಿ ಎರಡಕ್ಕೆ ಈ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಎಲ್ರು ಈ ಸಿನಿಮಾನ ನೋಡಿ ಆ ಇಷ್ಟಪಟ್ಟು ಈ ಸಿನಿಮಾನ ಆ ಬೆಂಬಲ ಮಾಡಿ ಅಂತ ಹೇಳ್ತಾ ರಂಜಿತ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ನಿಮ್ ಸಿನಿಮಾಗೆ ಯಶಸ್ಸಾಗ ನಮಸ್ಕಾರ ಯು